ಆರೋಗ್ಯ ಸಮಸ್ಯೆಗಳು ಯಾವುದೇ ಪ್ರಮಾಣದಲ್ಲಿ ಹೆಚ್ಚು ಅಥವಾ ಕಡಿಮೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಸಾಮಾನ್ಯವಾಗಿ ಕಂಡುಬರುವ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಎದುರಿಸುವ ಬಲಹೀನತೆ ಆಕಸ್ಮಿಕವಾಗಿ ಉಂಟಾಗುವ ಹೃದಯಾಘಾತ ಮತ್ತು ಅಪಘಾತ ಅಸ್ವಚ್ಛತೆ ಮತ್ತು ಅಹಿತಕರ ವಾತಾವರಣದಿಂದ ನಾಂದಿ ಹಾಡುವ ಸೋಂಕು ರೋಗಗಳು ಈ ಮೂರು ಹೇಳಿಕೆಗಳು ಸಾಮಾನ್ಯವಾಗಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತವೆ ಆದರೆ ಮೆದುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಪರಿಹರಿಸಿಕೊಳ್ಳಬೇಕು ಹೀಗಾಗಿ ಸಾಮಾನ್ಯರಿಗೆ ಪ್ರಥಮ ಚಿಕಿತ್ಸೆಯ ಬಗ್ಗೆ ತಿಳುವಳಿಕೆ ಇರುವುದು ಅವಶ್ಯಕ ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಬಗೆಯ ಸಮಸ್ಯೆಗಳಿಗೆ ಒದಗಿಸುವ ಚಿಕಿತ್ಸಾ ಪದ್ಧತಿಯನ್ನು ಎಮರ್ಜೆನ್ಸಿ ಮೆಡಿಸಿನ್ ಎನ್ನುವರು ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮಹೇಶ್ ಮೈಲಾರಪ್ಪ ಅವರು ಅಡ್ವೈಸ್ ರಿಗಾರ್ಡಿಂಗ್ ಎಮರ್ಜೆನ್ಸಿ ಮೆಡಿಸಿನ್ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾರೆ ಈ ಕುರಿತು ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ಕಾರ್ಯಕ್ರಮಕ್ಕೆ ನೇರ ಕರೆ ಮಾಡಿ ಮಾತನಾಡಬಹುದು ನಮಸ್ಕಾರ ವೀಕ್ಷಕರೇ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ನಿಮ್ಮ ಗೆಳತಿ ಪೂರ್ಣಿಮಾ ಇವತ್ತಿನ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಕೊಲಂಬಿಯಾ ಏಷ್ಯಾ ಹೆಬ್ಬಾಳ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹೇಶ್ ಮೈಲಾರಪ್ಪ ಎಮರ್ಜೆನ್ಸಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಮಹೇಶ್ ಮೈಲಾರಪ್ಪ ಅವರು ನಮ್ಮೊಟ್ಟಿಗಿದ್ದಾರೆ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್ ಪ್ರತಿ ಸಂಚಿಕೆಯಲ್ಲೂ ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಷಯಗಳ ಬಗ್ಗೆ ನಾವು ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಹಾಗೆ ತುರ್ತು ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಆ್ಯಂಡ್ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಫಸ್ಟ್ ಏಡ್ ಅಂತ ಹೇಳ್ತೀವಿ ಇದೆಲ್ಲ ಮನುಷ್ಯನಿಗೆ ಯಾವ ಒಂದು ಮೂಮೆಂಟ್ನಲ್ಲಿ ತುಂಬ ಅವಶ್ಯಕವಾಗಿರುತ್ತೆ ಇನ್ ಕೇಸ್ ಏನಾದರೂ ನಾವು ಸಡನ್ ಆಗಿ ಯಾವುದೇ ರೀತಿಯ ಹೆಲ್ತ್ ಪ್ರಾಬ್ಲಮ್ ಆದರೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿ ಗೊತ್ತಿರೋದಿಲ್ಲ ಒಂದು ಎಕ್ಸಾಂಪಲ್ ಥರ ಹೇಳಬೇಕಂದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಉಸರು ನಿಂತೋಗುವಂಥದ್ದು ಈ ರೀತಿ ಸಡನ್ನಾಗಿ ಏನಾದರೂ ಆದಾಗ ನಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದನ್ನ ಗೊತ್ತಿರೋದಿಲ್ಲ ಸಡನ್ಲಿ ನಾವು ಸೇಮ್ ಮುಮೆಂಟ್ ಅಲ್ಲಿ ನಾವು ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತವರಿಗೆ ನಾವು ಪ್ರಥಮ ಚಿಕಿತ್ಸೆ ಅಂಡ್ ಫಸ್ಟ್ ಏಡ್ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ ಸರ್ ನಾವು ಇವತ್ತು ಫಸ್ಟ್ ಏಡ್ ಅಂಡ್ ತುರ್ತು ಚಿಕಿತ್ಸೆ ಅಂತ ಹೇಳ್ತೀವಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ತಗೊಂಡ್ರು ಅಥವಾ ಫಸ್ಟ್ ಏಡ್ ಅಂತ ತಗೊಂಡ್ರು ಯಾರಿಗೂ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿರೋದಿಲ್ಲ ಬಿಕಾಸ್ ಏನಾದ್ರೂ ನಮಗೆ ಒಂದು ಕೈಯೇ ಸುಟ್ಕೊಂಡ್ವಿ ಅಂಡ್ ಇನ್ನೊಂದು ಏನೋ ಮತ್ತೊಂದು ಪ್ರಾಬ್ಲಮ್ ಆದಾಗ ನಮ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರೋದಿಲ್ಲ ಸೊ ಟೋಟಲಿ ಫಸ್ಟ್ ಸರ್ ಟ್ರೀಟ್ಮೆಂಟ್ ಅಂದ್ರೆ ತುರ್ತು ಚಿಕಿತ್ಸೆ ಏನು ತುರ್ತು ಚಿಕಿತ್ಸೆ ಅಥವಾ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಏನು ಹೊಸದಾಗಿ ನಾವು ಪಡ್ಕೊತಾ ಇದೀವಿ ಇಂಡಿಯಾ ಇದು ಇತ್ತೀಚಿನ ಒಂದು ಐದರಿಂದ ಎಂಟು ವರ್ಷದಲ್ಲಿ ತುಂಬಾ ಡೆವಲಪ್ ಆಗಿದೆ ಎಮರ್ಜೆನ್ಸಿ ಮೆಡಿಸಿನ್ ಅಂದ್ರೆ ಯಾವುದೇ ಒಂದು ಸೀರಿಯಸ್ ಕಂಡೀಷನ್ ತಕ್ಷಣವಾಗಿ ಆಗುವಂತ ಒಂದು ಹೃದಯಘಾತ ಇರಬಹುದು ಮತ್ತೆ ಮೆದುಳಿನ ತೊಂದರೆ ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ ಅಥವಾ ಆಕ್ಸಿಡೆಂಟ್ಸ್ ಇರಬಹುದು ಸ್ನೇಕ್ ಬೈಟ್ ಈ ತರದ್ದು ನೀವು ಹೇಳಿದ್ರಿ ಬರ್ನ್ಸ್ ಬರ್ನ್ ಸೂಕ್ತವಾದ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಆಗುವಂತ ಒಂದು ಡಿಪಾರ್ಟ್ಮೆಂಟ್ ಅಂತ ಓಕೆ ಈಗ ನಾವು ಫಸ್ಟ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತಗೊಳ್ಬೇಕಂದ್ರೆ ಫಸ್ಟ್ ಏಡ್ ಅನ್ನೋದು ಕೂಡ ಒಂದಿದೆ ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ಏಡ್ ಅನ್ನೋದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಏನಂದ್ರೆ ತುಂಬಾ ಇಂಪಾರ್ಟೆಂಟ್ ಈಗ ಸಪೋಸ್ ನಾವು ಹೃದಯ ಗಾತ ತಗೊಂಡ್ರೆ ಒಂದು ಉದಾಹರಣೆಗೆ ಏನಾಗುತ್ತೆ ಅದು ಸಡನ್ ಆಗಿ ಏನೋ ಒಂದು ಮುಂಚಿತವಾದ ಒಂದು ಸಿಂಪ್ಟಮ್ಸ್ ಇರುತ್ತೆ ಸಿಂಪ್ಟಮ್ಸ್ ಬರ್ದೇ ಇರ್ಬೋದು ಬಂದ್ರು ಪೇಶೆಂಟ್ಸ್ ಗೊತ್ತಾಗಲ್ಲ ಜಾಸ್ತಿ ಗಮನ ಕೊಡದೇ ಇರ್ಬೋದು ಅವೇರ್ನೆಸ್ ಅಥವಾ ಅದು ಸಡನ್ ಆಗಿ ಬರುವಂತ ಒಂದು ತೊಂದರೆ ಅದು ಬಂದಾಗ ಸ್ಟ್ರೋಕ್ ಇರ್ಲಿ ಅಥವಾ ಹೃದಯಾಘಾತ ಇರಲಿ ಆ ತೊಂದ್ರೆ ಬಂದಾಗ ಮನೆಯಲ್ಲಿ ಏನಾಗುತ್ತೆ ಯಾವುದೇ ಒಂದು ಮೆಡಿಸಿನ್ಸ್ ಅಥವಾ ಹತ್ತಿರದಲ್ಲಿ ಇರೋದು ತುಂಬಾ ಕಷ್ಟ ಅದು ಅಲ್ಲಿಂದ ಅವರು ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಅಂದ್ರೆ ತುಂಬಾ ಸಮಯ ಬೇಕಾಗ್ತದೆ ಈಗಿರೋ ಟ್ರಾಫಿಕ್ ಮಧ್ಯರಾತ್ರಿ ಟೈಮ್ ಮಧ್ಯರಾತ್ರಿ ಅಂತ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಏನು ಮಾಡಬೇಕು ಅನ್ನೋದು ಒಂದು ತಿಳುವಳಿಕೆ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಾಗ ಬಾಯಿಂದ ನೀರು ಕೊಡುವುದು ಮತ್ತೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಗುಳಿಗೆ ತಗೊಳ್ಳೋದು ಮತ್ತೆ ಏನು ಇಲ್ಲ ಈಗ ಕಮ್ಮಿ ಆಗಿದೆ ಮಲ್ಗೋಣ ನಾಳೆ ತೋರ್ಸಿದ್ರೆ ಆಯ್ತು ಇಂಥದೆಲ್ಲ ಆದಾಗ ಏನಾಗುತ್ತೆ ಆ ಇರುವಂತಹ ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಅಲ್ಲೇ ಜಾಸ್ತಿ ಆಗಿ ಪ್ರಾಣಕ್ಕೆ ಹಾನಿಯಾಗುವಲ್ಲಿ ಏನ್ ಮಾಡಬೇಕು ಅದು ಮಾಡಿ ಎಷ್ಟು ಬೇಗ ನೀವು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀರಾ ನಿಯರ್ ಬೈ ಎಮರ್ಜೆನ್ಸಿ ಹಾಸ್ಪಿಟಲ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅಲ್ಲಿ ಬೇಗ ಶಿಫ್ಟ್ ಮಾಡ್ಕೊಂಡ್ರೆ ಅದರಿಂದ ಒಂದು ಟ್ರೀಟ್ಮೆಂಟ್ ಎಷ್ಟು ಬೇಗ ನಾವು ಆರಂಭ ಮಾಡ್ತೀವಿ ಅದರಿಂದ ಪ್ರಾಣಕ್ಕೆ ತೊಂದರೆ

ಅದರಿಂದ ಆಗುವ ಬೇರೆ ಪರಿಣಾಮಗಳನ್ನ ತಡೆಯಬಹುದು ಅಂತ ಓಕೆ ಸರ್ ಖಂಡಿತವಾಗ್ಲು ನಮ್ಮ ಮಾತನ್ನ ಮುಂದುವರ್ಸೋಣ ಮೊದಲನೇ ಕಾಲ ರೆಡಿ ಆಗಿದ್ದಾರೆ ಓಕೆ ವೀಕ್ಷಕರೇ ಮೊದಲನೇ ಕರೆ ರೆಡಿ ಆಗಿದೆ ಬನ್ನಿ ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ನೋಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಸ್ವಪ್ನ ಅಂತ ಸ್ವಪ್ನ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು ಕೊಡಗೇಹಳ್ಳಿಯಿಂದ ಸ್ವಪ್ನ ಅವರೇ ಡಾಕ್ಟರ್ ಇದ್ದಾರೆ ಮಾತಾಡಿ ನಮಸ್ಕಾರ ಗುಡ್ ಈವ್ನಿಂಗ್ ಸರ್ ನಮಸ್ಕಾರ ಹೇಳಿ ರಶ್ಮಿ ನಮ್ ತ ಅತ್ತೆ ಅವ್ರಿಗೆ ಎದೆ ಭಾಗದಲ್ಲಿ ತುಂಬಾನೇ ನೋವು ಬರ್ತಿಂತ ಲೈಟ್ ಆಗಿ ಪೇನ್ ಆಗ್ತಿದೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ನಾನು ಇದ್ ನೋಡಿದ್ರೆ ಸರ್ ಅಂತಂದ್ರೆ ಅದು ನಾರ್ಮಲ್ ಪೇನ್ ಏನಂತ ಸ್ಟಾರ್ಟಿಂಗ್ ಇನ್ನು ಪೇನ್ ಆಗ್ತಿದ್ಯಾ ಮತ್ತೆ ತುಂಬಾ ನೋವು ಬರ್ತಾನೆ ಇರುತ್ತೆ ಅಂತ ಹೇಳ್ತಿದಾರೆ ಸೊ ಅದನ್ನ ನಾವು ಚೆಕ್ ಮಾಡಿಸ್ಬೇಕಾಗುತ್ತೆ ಏನಂತ ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡ್ತೀರ ಅದ್ರ ಬಗ್ಗೆ ಖಂಡಿತ ಅಮ್ಮ ನೀವು ಹೇಳಿದ್ದು ತುಂಬಾ ಸೂಕ್ಷ್ಮವಾದ ಒಂದು ವಿಷಯ ಏನಂದ್ರೆ ಎದೆ ನೋವು ಅನ್ನೋದು ಈಗ ನಾವು ರೀಸೆಂಟ್ ಅಲ್ಲಿ ನೋಡ್ತಾ ಇದೀವಿ ತುಂಬಾ ಒಂದು ಅದರಲ್ಲಿ ವಯಸ್ಸಿನ ಒಂದು ಕ್ಯಾಟಗರಿ ಬರ್ತಾ ಇಲ್ಲ ತುಂಬಾ ಯಂಗ್ ಆಗಿರೋರಿಂದ ಹಿಡಿದು ವಯಸ್ಸಾಗಿರೋರ್ದು ಎಲ್ಲಾರ್ಗು ಎದೆ ನೋವು ಬಂದು ಹೃದಯದ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ ಅದಕ್ಕೆ ತುಂಬಾ ಕಾರಣಗಳು ಉಟ್ಕೊಂಡಿದೆ ನಮಗೂ ಗೊತ್ತು ಸ್ಟ್ರೆಸ್ ಅಂತ ಮುಂತಾದವು ಈಗ ನಾವು ನಿಮ್ ನಿಮ್ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಇಷ್ಟಪಡ್ತೀವಿ ಏನಂದ್ರೆ ನಿಮ್ಮ ಅತ್ತವ್ರಿಗೆ ಏನ್ ಎದೆ ನೋವು ಬಂದಿದೆ ಇದರಲ್ಲಿ ಸಿಂಪಲ್ ಆಗಿ ನಾವ್ ಏನ್ ಮಾಡ್ತೀವಿ ಯಾವ್ದೇ ಎದೆ ನೋವು ಬಂದಾಗ ಆಸ್ ಅರ್ಲಿ ಆಸ್ ಪಾಸಿಬಲ್ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಗಾಬರಿ ಪಡೋದಂತೇನಿಲ್ಲ ಗಾಬರಿ ಪಡೋದಿಲ್ಲ ಇನ್ನೊಂದು ಟೆನ್ಷನ್ ತೊಳೋದಿಲ್ಲ ಹತ್ರವಾಗಿದ ಒಂದು ಎಮರ್ಜೆನ್ಸಿ ಕೊಲಂಬೇಷ ಎಮರ್ಜೆನ್ಸಿಗೆ ಕರ್ಕೊಂಡು ಬಂದು ಒಂದು ಇ ಸಿ ಜಿ ಮಾಡಿಸಿ ಇ ಸಿ ಜಿ ಒಂದು ಸಿಂಪಲ್ ಟೆಸ್ಟ್ ಅದು ಹೃದಯದ ಒಂದು ಪರೀಕ್ಷೆ ಅದು ಮಾಡಿ ಅದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅದರ ಪ್ರಕಾರವಾಗಿ ನಾವು ಕಾರ್ಡಿಯೋಲಜಿ ಅವರ ಒಂದು ಸಹಾಯ ತಗೊಂಡು ಕಾರ್ಡಿಯೋಲಜಿ ಅಂದ್ರೆ ಹೃದಯ ಸ್ಪೆಷಲಿಸ್ಟ್ ಅವ್ರದ್ದು ಹೆಲ್ಪ್ ತಗೊಂಡು ಏನಾದ್ರು ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡು ಮುಂದೆ ಟ್ರೀಟ್ಮೆಂಟ್ ಕೊಡಕ್ಕೆ ಸಹಾಯ ಆಗುತ್ತೆ ನಮ್ಮ ಇದರಲ್ಲಿ ನಮ್ಮ ಸಲಹೆ ಏನಂದ್ರೆ ಒಂದೇ ನಿಮಿಷ ನಾನು ಅದೇ ಇಲ್ಲಿ ಚೆಕ್ ಮಾಡಿದೆ ಹೇಳಿದ್ರು ಇಲ್ಲಮ್ಮ ಇದನ್ನ ನಾರಾಯಣದಲ್ಲೇ ತೋರ್ಸ್ಬೇಕು ಅಂದ್ರೆ ಬಟ್ ನನ್ಗೆ ಎಲ್ಲೂ ತೋರ್ಸೋ ಇಲ್ವೇನೋ ಅನ್ಕೊಂಡ್ಬಿಟ್ ಭಯ ಆಗಿತ್ತು ಸೊ ನನ್ಗೆ ಇಲ್ಲಿ ಅವ್ರ ಹೆಬ್ಬಾಳ ಅಂದ್ರೆ ತುಂಬಾ ಹತ್ರದಲ್ಲಿದೆ ಇದೆ ಸೊ ಬಂದ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದ ಸರ್ ಹಾಗಾದ್ರೆ ಇದು ತುಂಬಾ ಜನಕ್ಕೆ ಇದು ಸಂದೇಹ ಆಗಿರುತ್ತೆ ಹೃದಯ ಅಂದ್ರೆ ಒಂದೇ ಹಾಸ್ಪಿಟಲ್ ಮತ್ತೆ ಕಿಡ್ನಿ ಅಂದ್ರೆ ಇನ್ನೊಂದು ಹಾಸ್ಪಿಟಲ್ ನಮ್ದು ನೀವು ಕೇಳಿದ ಒಂದು ಪ್ರಶ್ನೆಗೆ ಉತ್ತರಿಸ್ತೀವಿ ನಮ್ಮ ಕೊಲಂಬೇಶ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದರಲ್ಲಿ ನಾವು ರೀಸೆಂಟ್ಲಿ ಲಾಸ್ಟ್ ಐದ್ ತಿಂಗಳಿಂದ ಕ್ಯಾತ್ ಲ್ಯಾಬ್ ಅಂತ ಒಂದು ಸ್ಪೆಷಾಲಿಟಿ ಶುರು ಮಾಡ್ಕೊಂಡಿದ್ದೀವಿ ಕ್ಯಾತ್ಲ್ಯಾಬ್ ಅಂದರೆ ಹೃದಯಕ್ಕೆ ಸಂಬಂಧಿಸಿದ ಹಾರ್ಟ್ ಟ್ರೀಟ್ಮೆಂಟ್ ಮತ್ತು ಕಂಪ್ಲೀಟ್ ಫೆಸಿಲಿಟಿ ಇರುವಂಥ ಒಂದು ವಿಭಾಗ ಕಾರ್ಡಿಯಾ ಕ್ಯಾತ್ಲ್ಯಾಬ್ ಅಂತ ಇಲ್ಲಿ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಕಾರ್ಡಿಯಾಲಜಿಸ್ಟ್ ಅವೈಲಬಿಲಿಟಿ ಇರ್ತಾರೆ ಮತ್ತು ನಮಗೆ ಯಾವುದೇ ಒಂದು ಪೇಷಂಟ್ ಎದೆನೋವಿಂದ ಬಂದಾಗ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ತಕ್ಕಂಥ ಒಂದು ಏನು ಪರೀಕ್ಷೆ ಮಾಡಿ ಇ ಸಿ ಜಿ ತೆಗೆದು ಅದ್ರಲ್ಲಿ ಏನಾದ್ರು ತೊಂದರೆ ಇದ್ರೆ ಕಾರ್ಡಿಯೋಲಜಿಸ್ಟ್ ಕರೆದು ನಾವು ತೋರಿಸ್ತೀವಿ ಏನು ತೊಂದರೆ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆ ಬಿ ಪಿ ಶುಗರ್ ಮುಂತಾದವು ಎಲ್ಲಾ ಪರೀಕ್ಷೆ ಮಾಡಿ ಪೇಷೆಂಟ್ ಒಂದು ಏನ್ ಮಾಡ್ಬೇಕು ಮುಂದೆ ಹಿಂಗೆ ಎದೆ ನೋವು ಬಂದ್ರೆ ಏನ್ ಮುಂಜಾಗ್ರತೆ ಮಾಡ್ಬೇಕು ಮತ್ತೆ ಏನ್ ಮಾತ್ರೆಗಳು ತೋಳ್ಬೇಕು ಇದೆಲ್ಲ ಸಲಹೆ ಕೊಟ್ಟು ಕಳಿಸ್ತೀವಿ ಹಿಂಗಾಗಿ ನಾವು ಭಯ ಇತ್ತು ಅಷ್ಟು ದೂರ ದೂರ ಅನ್ಕೊಂಡ್ಸಲ ಮಾಡಿ ಖಂಡಿತ ಬನ್ನಿ ಮತ್ತು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ಡಿಪಾರ್ಟ್ಮೆಂಟ್ ನಮ್ದ್ರಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಟ್ರೈನ್ ಆಗಿರೋ ಎಮರ್ಜೆನ್ಸಿ ಫಿಸಿಷಿಯನ್ಸ್ ಇರ್ತಾರೆ ಯಾವುದೇ ಒಂದು ಭಯ ಇಲ್ದಿರ ಏನೇ ತೊಂದರೆ ಎದೆ ಎದೆನೋ ಒಂದೇ ಅಲ್ಲ ಬೇರೆ ಏನಾದರೂ ತೊಂದರೆ ಇದ್ರು ಇಮಿಡಿಯೇಟ್ ಆಗಿ ಬಂದು ಕೊಲಂಬಿಯಮರ್ಜೆನ್ಸಿಲ್ ತೋರಿಸಿದ್ರೆ ಪರೀಕ್ಷೆ ಮಾಡಿ ಸೂಕ್ತವಾದ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸ್ವಪ್ನ ಅವರೇ ನಿಮ್ಮ ಅತ್ತೆಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ಯಾವುದೇ ಕಾರಣಕ್ಕೂ ತಡ ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಕೊಲಂಬಿಯ ಏಷ್ಯಾ ಹತ್ತಿರ ಆಗುತ್ತೆ ಅಂತ ಹೇಳಿದ್ರಿ ನಾಳೆನೆ ಹೋಗಿ ನೀವು ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಅನ್ನ ತಗೊಳ್ಳಿ ಅಂಡ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ದೂರವಾಣಿ ಸಂಖ್ಯೆ ಹಾಗೆ ವಿಳಾಸ ಬರ್ತಿದೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ನಂತರ ತರ ಭೇಟಿ ಕೊಡಿ ಸರ್ ಅಂಡ್ ಅವ್ರು ಹೇಳಿದ್ರು ಇದೇನೋ ಬಗ್ಗೆ ಮಾತಾಡ್ತಾ ಇದ್ರು ಅಂಡ್ ನನ್ನ ಕ್ವಶನ್ ಕೂಡ ಅದೇ ಬಗ್ಗೆನೇ ಇತ್ತು ಅಂಡ್ ಸರ್ ಯಾವ ಒಂದು ಇವಾಗ ಬಿಕಾಸ್ ಸಮ್ ಸಮಟೈಮ್ಸ್ ಏನ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರಿಕ್ ಇರೋವ್ರಗು ಕೂಡ ಅಲ್ಲಿ ಇಲ್ಲಿ ನಮಗೆ ಎದೇನೋ ಸೇಮ್ ಅದೇ ಟೈಪ್ ಅಲ್ಲಿ ಕಾಣಿಸ್ಕೊಳ್ತೇವೆ ಅಂಡ್ ಇದು ಹಾರ್ಟ್ ಅಟ್ಯಾಕ್ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಗೊತ್ತಾಗೋದಿಲ್ಲ ಇನ್ ಕೇಸ್ ನಾವು ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದ್ರೂ ಯಾವ ಹಂತದಲ್ಲಿ ನಾವು ಅದಕ್ಕೆ ಒಂದು ಮುಂಜಾಗ್ರತೆ ತಗೋಬೇಕಾಗುತ್ತೆ ಈಗ ನೀವು ಕೇಳಿದ್ದು ಪ್ರಶ್ನೆ ತುಂಬಾ ಸೂಕ್ತವಾಗಿದೆ ನಾವೇನು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ಎಷ್ಟೊಂದ್ ಕಡೆ ಜನಕ್ಕೆ ತಿಳಿಸ್ಕೊಂಡ್ ಬರ್ತಾ ಇದೀವಿ ಟಾಕ್ಸ್ ಕೊಟ್ಟು ಈ ಎದೆ ನೋವು ಅನ್ನೋದು ತುಂಬಾ ಕಾರಣಗಳಿಂದ ಆಗುವಂತ ಒಂದು ತೊಂದ್ರೆ ಎದೆ ನೋವು ಕಮ್ಮಿ ಇರ್ಬೋದು ಅಥವಾ ಜಾಸ್ತಿ ಆಗ್ತಾ ಹೋಗ್ಬೋದು ಪ್ರೋಗ್ರೆಸಿವ್ ಚೆಸ್ ಪೇನ್ ಅಂತ ಏನ್ ತಿಳಿಸ್ತೀವಿ ಪ್ರೋಗ್ರೆಸಿವ್ ಚೆಸ್ ಪೇನ್ ಇಲ್ದಿದ್ರು ಚೆಸ್ಟ್ ಪೇನ್ ಬಂದು ಹೋಗೋದು ಕೆಲವ್ರಿಗೆ ಆಗ್ತಾ ಇರುತ್ತೆ ಇದು ಹೋಲ್ ಪಾಪ್ಯುಲೇಷನ್ ನಾವೇನ್ ನೋಡ್ತೀವಿ ಜನ ಏನ್ ಅನ್ಕೊಂತಾರೆ ಗ್ಯಾಸ್ಟ್ರಿಕ್ ಅನ್ಬಿಟ್ಟು ಏನೋ ಮಾತ್ರೆ ಗುಳಿಗೆಗಳು ಇರುತ್ತೆ ತಗೊಂತಾರೆ ಕಮ್ಮಿ ಆಗುತ್ತೆ ಮತ್ತೆ ಈಗ ಮತ್ತೊಬ್ರು ಕಾಲರ್ ಇದಾರೆ ನಂತರ ನಮ್ಮ ಹಲೋ ನಮಸ್ತೆ

ಓಕೆ ಎಪಟೈಟಿಸ್ ಸಿ ಒಂದು ಇನ್ಫೆಕ್ಷನ್ ವೈರಲ್ ಇನ್ಫೆಕ್ಷನ್ ಲಿವರ್ ಏನು ನಮ್ಮ ಲಿವರ್ಗೆ ಒಂದು ವೈರಲ್ ಇನ್ಫೆಕ್ಷನ್ ಆದಾಗ ಎಪಟೈಟಿಸ್ ನಾವು ಕಂಡುಹಿಡಿತೀವಿ ಅದಕ್ಕೆ ಟ್ರೀಟ್ಮೆಂಟು ಬಂದು ಗ್ಯಾಸ್ಟ್ರೋ ಎಂಟೊರಾಲಜಿ ಅನ್ನುವ ಒಂದು ವಿಭಾಗದ ಟ್ರೀಟ್ಮೆಂಟ್ ಮಾಡುವ ಒಂದು ವಿಧಾನ ಇದೆ ಇದರಲ್ಲಿ ಪರೀಕ್ಷೆ ಮಾಡಬೇಕಾಗುತ್ತೆ ಪೇಷಂಟ್ ಎಷ್ಟು ಹೆಪಟೈಟಿಸ್ ಇಂದ ಏನು ತೊಂದರೆಗಳಾಗಿದೆ ಮೈನ ಒಂದು ಭಾಗಗಳಿಗೆ ಏನಾದರೂ ತೊಂದರೆ ಆಗಿದೆಯಾ ಹೆಪಟೈಟಿಸ್ ಎಷ್ಟು ಸ್ಪ್ರೆಡ್ ಆಗಿದೆ ಅಥವಾ ಯಾವಾಗ ಡಿಟೆಕ್ಟ್ ಆಗಿದೆ ಎಷ್ಟು ದಿಸ ಆಗಿದೆ ಕಂಡು ಇದ್ರ ಪ್ರಕಾರವಾಗಿ ನಾವು ನೋಡಿ ಟ್ರೀಟ್ಮೆಂಟ್ಗೆ ನೋಡ್ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಇನ್ನೊಂದೇನಂದ್ರೆ ಒಂದೊಂದು ಸಲ ಬ್ಲಡ್ ಟೆಸ್ಟ್ ಏನು ಎಪಟೈಟಿಸ್ ಸಿ ಮಾಡಿರ್ತೀವಿ ಅದನ್ನು ಮತ್ತೆ ರಿಪೀಟ್ ಮಾಡಿ ನೋಡಬೇಕಾಗುತ್ತೆ ಅದರಲ್ಲಿ ಟೈಟರ್ಸ್ ಅಂತ ಇರುತ್ತೆ ಆ ಟೈಟರ್ಸ್ ಎಷ್ಟಿದೆ ಎಷ್ಟು ದಿವಸದಿಂದ ಇನ್ಫೆಕ್ಷನ್ ಇದೆ ಆ ಇನ್ಫೆಕ್ಷನ್ ಏನಾದರೂ ಟ್ರೀಟ್ಮೆಂಟ್ಗೆ ಪಲ್ಸಿದ್ಯಾ ರೆಸ್ಪಾಂಡ್ ಮಾಡಿದ್ಯಾ ಇಲ್ವಾ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸರ್ ಸರ್ ಪ್ರಾಬ್ಲಮ್ ಅದು ಪೇಷಂಟ್ ನೋಡಿ ಹೇಳಬೇಕಾಗುತ್ತೆ ಒಂದು ಏನಂದ್ರೆ ಎಷ್ಟು ಮುಂಗಡವಾಗಿ ನಾವು ಪೇಷಂಟ್ ನ ತೋರಿಸಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಇದೆ ಹೆಪಟೈಟಿಸ್ ಅದು ತುಂಬಾ ಈ ತೊಂದರೆಯಲ್ಲಿ ತುಂಬಾ ಟೈಮ್ ತಗೊಳುತ್ತೆ ವಾಸಿಯಾಗೋಕ್ಕೆ ಬಟ್ ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಕರೆಕ್ಟಾಗಿ ಟೈಮ್ ಟೈಮ್ ಸರಿಯಾಗಿ ಡಾಕ್ಟರ್ ನೋಡ್ತೀವೋ ಅಷ್ಟು ಬೇಗ ಅದು ವಾಸಿಯಾಗುವ ಒಂದು ಸು ಚಾನ್ಸಸ್ ಇರ್ತದೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂಡ್ ನಿಮ್ಮ ಬ್ರದರ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯನೂ ಕೂಡ ನಾವು ಸಾಕಷ್ಟು ಫೋನ್ ಮುಖಾಂತರ ತಿಳಿಸೋದಕ್ಕಿಂತ ನೀವು ಫೇಸ್ ಟು ಫೇಸ್ ಬಂದು ನೀವು ನಲ್ಲಿ ಭೇಟಿ ಕೊಟ್ಟಾಗ ಆ ಒಂದು ವಿಷಯದ ಬಗ್ಗೆ ಅಥವಾ ನಿಮ್ಗಿರೋ ಪ್ರಾಬ್ಲಮ್ಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ನೀವು ಮಾಹಿತಿಯನ್ನ ತಿಳ್ಕೊಬೋದು ಸೊ ಹಾಗಾಗಿ ತಡ ಮಾಡೋದಕ್ಕೆ ಹೋಗದೆ ಕೊಲಂಬಿಯ ಏಷ್ಯಾ ಹೆಬ್ಬಾಳ್ನಲ್ಲಿ ಸೂಕ್ತವಾದ ಚಿಕಿತ್ಸೆಯನ್ನ ತೊಗೊಳ್ಳಿ ಅಂಡ್ ಸರ್ ನಾವು ಮಾತಾಡ್ತಾ ಇದ್ವಿ ಹಾರ್ಟ್ ಪ್ರಾಬ್ಲಮ್ ಅಂತ ತಗೊಳ್ಳೋದಾದ್ರೆ ಅದಕ್ಕೆ ನಾವು ಮುಂಜಾಗ್ರತೆ ಅನ್ನೋದನ್ನ ಯಾವ ಒಂದು ಹಂತದಲ್ಲಿ ಮಾಡ್ಕೋಬೇಕಾಗುತ್ತೆ ಎದೆ ನೋವು ಬಂದಾಗ ನಾವು ಮೇನ್ಲಿ ಅದರ ಜೊತೆ ಬರುವ ಬೇರೆ ಸಿಂಟಮ್ಸ್ ನೋಡ್ಬೇಕಾಗುತ್ತೆ ಒಂದು ಸ್ವೆಟ್ಟಿಂಗ್ ಏನು ಸೆಕೆ ಬರುವಂತದ್ದು ಇನ್ನೊಂದು ತಲೆ ತಿರುಗುವಂತ ಒಂದು ಸಿಂಟಮ್ಸ್ ಅದರ ಜೊತೆ ಎದೆ ನೋವು ಎಡಭಾಗದಲ್ಲಿ ಕತ್ತಿಗೆ ಅಥವಾ ಬೆನ್ನಿಗೆ ಬಂದಾಗ ಅಥವಾ ಎದೆ ನೋವು ತುಂಬಾ ಜಾಸ್ತಿ ಆದಾಗ ಏನು ಗುಳಿಗೆ ತಗೊಂತೀವಿ ಅದರಿಂದ ಕಮ್ಮಿ ಆಗದೆ ಇದ್ದಾಗ ಮತ್ತೆ ಅದರ ಜೊತೆ ತುಂಬಾ ಮೈ ಕೈ ಸುಸ್ತಾದಾಗ ಆಯ್ತಾ ಆಮೇಲೆ ಉಸಿರಿನ ತೊಂದರೆ ಆದಾಗ ಇವೆಲ್ಲ ಇದ್ರ ಜೊತೆ ಬರುವ ಒಂದು ಸಿಂಪ್ಟಮ್ಸ್ ಇದನ್ನ ನಾವು ಮನ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಯಾವುದೇ ಒಂದು ವಯಸ್ಸಿನ ಒಂದು ಮನುಷ್ಯ ಬಂದಾಗ ಸೂಕ್ತವಾಗಿ ಹತ್ತಿರದಲ್ಲಿರುವ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಲೈಕ್ ನಮ್ಮ ಕೊಲಂಬಿಯಾಶಲ್ಲಿ ನಾವು ಮುಂಚೆ ಹೇಳಿದ್ವಿ ಕ್ಯಾಥ್ಲಾಬ್ ಬಂದಿದೆ ಯಾವುದೇ ಒಂದು ಪೇಷಂಟ್ ಈಗ ನಾವು ನೋಡ್ತಾ ಇದೀವಿ ಮೂವತ್ತರಿಂದ ಮೂವತ್ತೈದು ವರ್ಷದಲ್ಲಿ ಎಷ್ಟೊಂದು ಜನ ಈಗ ಬರ್ತಿದ್ದಾರೆ ಲಾಸ್ಟ್ ಆರು ತಿಂಗಳಲ್ಲಿ ನಾವು ನೋಡಿದ್ವಿ ಎಷ್ಟೊಂದ್ ಜನಕ್ಕೆ ಹಾರ್ಟ್ ಅಟ್ಯಾಕ್ ಗಳು ನೋಡಿದೀವಿ ಸೂಕ್ತವಾಗಿ ಇಮಿಡಿಯೇಟ್ ಕಾರ್ಡಿಯಾಕ್ ಒಪಿನಿಯನ್ ತಗೊಂಡು ನಾವೇನು ಇ ಸಿ ಜಿ ಸ್ಪೆಸಿಫಿಕ್ ಇನ್ವೆಸ್ಟಿಗೇಷನ್ ಅಂತ ಮಾಡಿ ಅದಕ್ಕೆ ಪರಿಹಾರ ಏನು ಟ್ರೀಟ್ಮೆಂಟ್ ಇದೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿದಾಗ ಪೇಷಂಟ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ನೀವು ಇನ್ ಕೇಸ್ ಏನಾದ್ರೂ ಈಗ ನಾವು ತುರ್ತು ಚಿಕಿತ್ಸೆ ಅನ್ನೋದಾದ್ರೂ ಆಗಿರ್ಬೋದು ಫಸ್ಟ್ ಏಡ್ ಅನ್ನೋದಾದ್ರೂ ಆಗಿರ್ಬೋದು ಒಬ್ಬ ವ್ಯಕ್ತಿಗೆ ಮೊದಲನೇ ಸಾರಿ ಹಾರ್ಟ್ ಅಟ್ಯಾಕ್ ಆದಾಗ್ಲೂ ಅಥವಾ ಅವನ್ಗೆ ಒಂದ್ಸಲಿ ಎದೆನೋ ಬಂದು ನಂತರ ಕಾಣಿಸ್ಕೊಳ್ಳುವಾಗ್ಲೂ ನಾವು ಸೇಮ್ ಟ್ರೀಟ್ಮೆಂಟ್ನೇ ಮೊದಲನೇದಾಗಿ ತಗೊಳ್ಬಹುದು ಹೇಳಿ ಸರ್ ಇದು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಇಂಥದ್ದು ಅಂತ ಫಿಕ್ಸ್ ಇಲ್ಲ ಒಂದು ಸಲ ಬಂದಿರೋದು ಫಸ್ಟ್ ಟೈಮ್ ಬರೋದಕ್ಕೂ ಅಥವಾ ಸೆಕೆಂಡ್ ಟೈಮ್ ಬರೋದಕ್ಕೂ ಸಿಂಪ್ಟಮ್ಸ್ ವೇರಿ ಆಗ್ಬೋದು ಕೆಲವ್ರಿಗೆ ಎದೆ ಬರುತ್ತೆ ಕೆಲವ್ರಿಗೆ ನೋವು ಇರಲ್ಲ ತಲೆ ಸುತ್ತಿರುತ್ತೆ ಎಷ್ಟೊಂದ್ ಜನ ಪೇಶೆಂಟ್ ನಾವು ನೋಡ್ತೀವಿ ಎಮರ್ಜೆನ್ಸಿಲಿ ಜಸ್ಟ್ ಏನಿರಲ್ಲ ಬಂದ್ಬಿಟ್ಟು ತಲೆ ಸುತ್ತಾ ಇದೆ ಅಂತ ಅಲ್ಲೇ ಕೊಲ್ಯಾಪ್ಸ್ ಆಗಿರೋದು ತುಂಬಾ ನೋಡಿದಿವಿ ಕೊಲ್ಯಾಪ್ಸ್ ಆದಾಗ ನಾವೇನು ಇಮಿಡಿಯಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಇ ಸಿ ಜಿ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಕನ್ಫರ್ಮ್ ಆಗಿರೋ ಚಾನ್ಸಸ್ ತುಂಬಾ ಸರ್ ಅಂದ್ರೆ ಅಂದ್ರೆ ಮೇನ್ಲಿ ಹೇಳೋದಾದ್ರೆ ಇಂತ ಸಿಂಪ್ಟಮ್ಸ್ ಗಳು ಕಂಡಾಗ ನಾವು ಆದಷ್ಟು ಬೇಗನೆ ಹೋಗಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದು ಬೆಸ್ಟ್ ಅಂಡ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಜನಗಳು ಏನೋ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ತಲೆ ಸುತ್ತುವಂತ ಬಂದ್ರೆ ಸರಿಯಾಗಿ ಊಟ ಮಾಡಿರೋದಿಲ್ಲ ಲೋ ಬಿ ಪಿ ಇರ್ಬೋದು ಈ ತರ ಥಿಂಕಿಂಗ್ ಫೀಲಿಂಗ್ ಇಟ್ಕೊಂಡಿರ್ತಾರೆ ಸೊ ಹಾಗಾಗಿ ಈ ತರ ಏನಾದ್ರೂ ಒಂದು ಸಿಂಪ್ಟಮ್ಸ್ ನಿಮ್ಗಳಲ್ಲಿ ಕಂಡು ಅಂದ್ರೆ ತಡ ಮಾಡೋದಕ್ಕೆ ಹೋಗದೆ ನೀವು ಹತ್ತಿರದಲ್ಲಿರುವಂತಹ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾ ಸೂಕ್ತ ಅಂಡ್ ಸರ್ ಮತ್ತೊಂದು ಪ್ರಶ್ನೆ ತುರ್ತು ಚಿಕಿತ್ಸೆ ಅಂತ ನಾವ್ ಏನ್ ಹೇಳ್ತೀವಿ ಅದಕ್ಕಿಂತ ಮುಂಚೆನೆ ಇನ್ನೊಂದು ಫಸ್ಟ್ ಏಡ್ ಅಂತ ನಾವ್ ಹೇಳ್ತೀವಿ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಫಸ್ಟ್ ಏಡ್ ಫಸ್ಟ್ ಏಡ್ ಇದು ಎಲ್ಲದಕ್ಕೂ ಅವಲಂಬಿಸುತ್ತೆ ಫಾರ್ ಎಕ್ಸಾಂಪಲ್ ನಾವು ಎದೆ ನೋವು ಬಗ್ಗೆ ಮಾತಾಡಿದ್ವಿ ಅದು ಅದ್ರ ಪ್ರಕಾರವಾಗಿ ನಾವು ನೋಡಿದ್ರೆ ಮೆದುಳಿನ ತೊಂದರೆ ಮತ್ತೆ ಅದನ್ನ ಸ್ಟ್ರೋಕ್ ಅಂತ ಹೇಳ್ತೀವಿ ಆ ಆಕ್ಸಿಡೆಂಟ್ ರೋಡ್ ಅಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ ಅಥವಾ ಯಾರೋ ಬಿಲ್ಡಿಂಗ್ ಇಂದ ಬಿದ್ದು ಅದನ್ನು ಆಕ್ಸಿಡೆಂಟ್ ಅಂತ ಕರಿತೀವಿ ಅಥವಾ ಯಾರೋ ಒಬ್ರು ನೀರಲ್ಲಿ ಮುಳುಗಿದ್ದಾರೆ ಅದು ಆಕ್ಸಿಡೆಂಟ್ ತುಂಬಾ ಬರುತ್ತೆ ಅಂತದ್ದು ಸ್ನೇಕ್ ಬೈಟ್ ಇರ್ಬೋದು ಸ್ನೇಕ್ ಹಾವು ಕಚ್ಚಿರುವಂತದ್ದು ಮತ್ತೆ ಜಾರಿ ಬೀಳಿ ಮನೇಲಿ ಬಿದ್ದೋಗೋದು ಎಸ್ಪೆಷಲಿ ನಮ್ಮ ಈಗ ಇರೋ ಸಿಚುವೇಶನ್ ಅಲ್ಲಿ ನೋಡಿದ್ರೆ ವಯಸ್ಸಾಗಿರೋರು ಅರವತ್ತಿನ ಐವತ್ತೈದು ಅರವತ್ತಿನ ಮೇಲ್ ಭಾಗದ ಒಂದು ವಯಸ್ಸಿನವರು ಜಾಸ್ತಿ ಜನ ಮನೆಯಲ್ಲಿ ನಡಿಬೇಕಂದ್ರೆ ಬಾತ್ರೂಮ್ ಅಲ್ಲಿ ಬಿದ್ದು ಮೂಳೆ ಮುರ್ಕೊಳ್ಳೋದು ಇದೆಲ್ಲದಕ್ಕೂ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಅಳವಡಿಸುತ್ತೆ ಏನು ಫಸ್ಟ್ ಏಡ್ ಅಂತ ನಾವು ನೋಡಿದ್ರೆ ಒಂದು ಬಂದು ಈಗ ಸಪೋಸ್ ಸ್ಟ್ರೋಕ್ ಆದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಅಥವಾ ಯಾರೋ ಒಬ್ರು ಜಾರ್ ಬಿದ್ದು ಜ್ಞಾನ ತಪ್ಪಿದ್ದಾಗ ಫಿಟ್ಸ್ ಆದಾಗ ಈ ಎಲ್ಲಾ ನಾವು ಏನು ಇಂತ ಪರಿಸ್ಥಿತಿ ಯಾರಾದರೂ ಎದುರಿಸಿದಾಗ ಆ ಸಮಯದಲ್ಲಿ ಬಾಯಿಂದ ನೀರು ಕೊಡ್ಬೇದ್ ಕೊಡಬಾರ್ದು ಬಾಯಿಂದ ಈಗ ಯಾರೋ ಬಿದ್ದು ಏಟ್ ಆಗಿರುತ್ತೆ ಆಕ್ಸಿಡೆಂಟ್ ಆಗಿರುತ್ತೆ ಇರಲ್ಲ ಆ ಸಮಯದಲ್ಲಿ ಬಾಯಿಂದ ನೀರು ಕೊಟ್ರೆ ಅದು ಶ್ವಾಸಕೋಶ ಲಂಗ್ಸ್ ಹೋಗೋ ಚಾನ್ಸಸ್ ತುಂಬಾ ಹೈ ಅದ್ರಿಂದ ಪ್ರಾಣ ಹಾನಿ ಆಗುವ ಸಂದರ್ಭ ತುಂಬಾ ನೋಡಿ ಮೇನ್ಲಿ ಒಂದ್ ವಿಷಯ ಗೊತ್ತಾಯ್ತು ಸಾಮಾನ್ಯವಾಗಿ ಈ ತರ ಒಂದ್ ಏನಾದ್ರೂ ಅಪಘಾತಗಳಾದ್ರೆ ಫಸ್ಟ್ ಮಾಡೋದೇ ಅವ್ರ ನೀರ್ ತಪ್ಪು ಅದು ತಪ್ಪು ಅಂತ ಅಂಡ್ ಇನ್ನೇ ರೀತಿ ನೋಡಕ್ಕಾದ್ರೆ ಈಗ ಸಪೋಸ್ ಯಾರದೋ ಒಂದು ಆಸ್ಟ್ ಅಟ್ಯಾಕ್ ಆಗಿರುತ್ತೆ ಅಥವಾ ಆಕ್ಸಿಡೆಂಟ್ ಆದಾಗ ಮತ್ತೆ ಇನ್ನೊಂದು ಎದೆ ನೋವು ಬಂದಾಗ ಇಂತ ಸಮಯದಲ್ಲಿ ಜನ ತುಂಬಕೊಂತಾರೆ ಒಂದೇ ಕಡೆ ಜನ ಸೇರ್ಕೊಂತಾರೆ ಅದೇನು ಅವ್ರಿಗೆ ಉಸಿರಾಡ್ಲಿಕ್ಕೆ ಕಷ್ಟ ಇರುತ್ತೆ ಆ ಸಮಯದಲ್ಲಿ ಮೇನ್ ಬೇಕಾಗಿರೋದು ಆಕ್ಸಿಜನ್ ಇಂತ ಸಮಯದಲ್ಲಿ ತುಂಬಾ ಜನ ಸೇರ್ಕೊಂಡಾಗ ದೆಲ್ ಬಿ ಡಿಕ್ರೀಸ್ಡ್ ಆಕ್ಸಿಜನ್ ಆ ಜಾಗದಲ್ಲಿ ಇದು ನಾವು ತುಂಬಾ ನೋಡಿರೋ ಒಂದು ಪರಿಸ್ಥಿತಿ ಆ ಸಮಯದಲ್ಲಿ ಗಾಳಿ ತುಂಬಾ ಅಗತ್ಯ ಎಸ್ಪೆಷಲಿ ಆಸ್ತಮಾ ಒಂದು ಅಟ್ಯಾಕ್ ಆಗೋದು ತುಂಬಾ ಸಹಜ ಇಂಥ ಕ್ಲೈಮೇಟ್ ಅಲ್ಲಿ ಮತ್ತೆ ಫಿಟ್ಸ್ ಆಗುವ ಸಮಯದಲ್ಲಿ ಆ ಸಮಯದಲ್ಲೂ ನೀರ್ ಕೊಡುವುದು ಮತ್ತೆ ಜನ ತುಂಬಿಕೊಂಡು ನೋಡೋದು ಇಂಥದ್ದು ಅವಾಯ್ಡ್ ಮಾಡ್ಬೇಕು ಮತ್ತೆ ಇದರ ಜೊತೆಯಲ್ಲಿ ಫಸ್ಟ್ ಏಡ್ಗೆ ಬೇರೆ ನೋಡಬೇಕು ಅಂದ್ರೆ ನಾವು ಒಂದು ಪೇಷಂಟ್ ಎಷ್ಟು ಜಲ್ದಿ ಆದ್ರೆ ಅಷ್ಟು ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗೋದು ಮೈನ್ ಪಾರ್ಟ್ ಆಫ್ ದ ಫಸ್ಟ್ ಏಡ್ ಓಕೆ ಸರ್ ಮತ್ತೊಂದು ಪ್ರಶ್ನೆ ಸರ್ ಈಗ ನಾವು ಫಸ್ಟ್ ಏಡ್ ಬಗ್ಗೆ ನಾವು ಮಾತಾಡಿದ್ವಿ ಅಂಡ್ ಇನ್ ಕೇಸ್ ಏನಾದರೂ ಈಗ ಒಬ್ಬರಿಗೆಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದ ಕೂಡಲೇ ನಾವೇನು ಮಾಡಬೇಕು ಓಕೆ ಆಕ್ಸಿಡೆಂಟ್ ತುಂಬಾ ಕಾಮನ್ ಅಲ್ವಾ ಆಕ್ಸಿಡೆಂಟ್ ನಾವು ಎಸ್ಪೆಷಲಿ ನಮ್ ಕೊಲಂಬ ಆಸ್ಪತ್ರೆ ಹೆಬ್ಬಾಳ ಏರ್ಪೋರ್ಟ್ ರೋಡ್ ಅಲ್ಲಿ ನಾವು ಮೈನ್ ಬರೋದು ಆಕ್ಸಿಡೆಂಟ್ಸ್ ಹಾರ್ಟಿನ ತೊಂದರೆ ಬಿಟ್ರೆ ಆಕ್ಸಿಡೆಂಟ್ಸ್ ಆಕ್ಸಿಡೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ವಿಳಂಬ ಆಗುತ್ತೆ ಪೇಷಂಟ್ ನ ಕರ್ಕೊಂಡ್ ಬರೋದು ಒಂದು ವಿಳಂಬ ಅದೊಂದು ಈಗ ಮೇನ್ ಹೇಳ್ತೀವಿ ನಿಮ್ಗೆ ಫಸ್ಟ್ ಏಡ್ ಅಂತ ತಿಳಿಸಿದಾಗ ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಪ್ರಾಣ ಹೋಗೋದು ಮೈನ್ ಆಗಿ ರಕ್ತ ಿಲ್ಲ ಏನು ರಕ್ತ ಎಲ್ಲೋ ಒಂದು ಭಾಗದಲ್ಲಿ ಆಕ್ಸಿಡೆಂಟ್ ಆದಾಗ ತರತರದ ಏಟುಗಳಾಗುತ್ತೆ ಒಂದು ಎದೆ ಮತ್ತೆ ಹೊಟ್ಟೆ ಭಾಗ ತಲೆ ಮತ್ತೆ ಕಾಲುಗಳು ಕೈಗಳಿಗೆ ಏಟ್ ಬಿದ್ದಾಗ ರಕ್ತಸ್ರಾವ ಆಗೋದು ತುಂಬಾ ಸಾಮಾನ್ಯ ಈ ರಕ್ತಸ್ರಾವ ಆದಾಗ ಏನಾಗುತ್ತೆ ಅದು ನಿಲ್ದಿರ ಅದು ಹರಿದೋಗ್ತಾ ಇರುತ್ತೆ ರಕ್ತ ಒಂದು ಜಾಗದಲ್ಲಿ ಆಗ್ಬೋದು ಒಂದ್ ಒಂದಕ್ಕಿಂತ ಜಾಸ್ತಿ ಜಾಗದಲ್ಲಿ ಆಗ್ಬೋದು ಇಂತ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಯಾರು ಗೊತ್ತಿರ್ದೆ ಗೊತ್ತಿರೋ ಇರ್ಬೋದು ಗೊತ್ತಿಲ್ಲದಿರೋ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ರಕ್ತವನ್ನು ನಿಲ್ಲಿಸಬೇಕಾಗುತ್ತೆ ಅದು ಒಂದು ಬಟ್ಟೆ ಮೂಲಕವಾಗಿರ್ಬೋದು ಅಥವಾ ಏನೋ ಒಂದು ಬ್ಯಾಂಡೇಜ್ ಬ್ಯಾಂಡೇಜ್ ಯಾರದ ಹತ್ರ ಇರಲ್ಲ ಸಾಮಾನ್ಯವಾಗಿ ಒಂದು ಬಟ್ಟೆಯನ್ನು ಕಟ್ಟಿ ರಕ್ತವನ್ನು ನಿಲ್ಲಿಸಬೇಕಾಗುತ್ತೆ ಒಂದು ಎರಡನೇದು ಏನಾಗುತ್ತೆ ಈ ಕತ್ತಿನ ಭಾಗದಲ್ಲಿ ಆಕ್ಸಿಡೆಂಟ್ಸ್ ಅಲ್ಲಿ ಕತ್ತಿನ ಭಾಗ ಏನಿರುತ್ತೆ ಸ್ಪೈನಲ್ ಕಾರ್ಡ್ ಪಾಸ್ ಆಗುತ್ತೆ ಕತ್ತಿನ ಭಾಗ ಈ ಕತ್ತಿನ ಭಾಗದಲ್ಲಿ ಸ್ಪೈನಲ್ ಕಾರ್ಡ್ ಮೇನ್ ಪಾಸ್ ಆಗುತ್ತೆ ಬ್ರೈನ್ ಇಂದ ಸ್ಪೈನಲ್ ಕಾರ್ಡ್ ಅದು ಕೆಳ ಬರುತ್ತೆ ಬಟ್ ಈ ಕತ್ತು ಮೊಬೈಲ್ ಇರೋದ್ರಿಂದ ಇದು ಮೂವ್ಮೆಂಟ್ ಇರೋದ್ರಿಂದ ಈ ಭಾಗದ ಸ್ಪೈನಲ್ ಕಾರ್ಡ್ ತುಂಬಾ ಸೆನ್ಸಿಟಿವ್ ಮತ್ತೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದಾಗ ಆ ಸ್ಪೈನಲ್ ಕಾರ್ಡ್ ಏನ್ ಮಾಡುತ್ತೆ ನಮ್ಮ ಕೈ ಕಾಳುಗಳಿಗೆ ಶಕ್ತಿ ಕೊಡುವಂತ ಒಂದು ಆರ್ಗನ್ ಸ್ಪೈನಲ್ ಕಾರ್ಡ್ ಏನಾದರೂ ಏಟ್ ಬಿದ್ದಾಗ ಆಕ್ಸಿಡೆಂಟ್ಸ್ ಅಲ್ಲಿ ಅದನ್ನ ನಾವು ಸುರಕ್ಷಿತ ಮಾಡಬೇಕಾಗುತ್ತೆ ಈ ರೀತಿ ಆಯ್ತಾ ಈ ರೀತಿ ಕತ್ತ ಜರಗಿಸಬಾರ್ದು ಬಟ್ ಏನ್ ನಾವು ನೋಡಿರೋದು ಏನು ಪೇಶೆಂಟ್ ನ ತಂದಾಗ ಆಟೋಲ್ ತರ್ತಾರೆ ಅಥವಾ ತಲೆ ಹಿಂಗೆ ಕತ್ತೆಲ್ಲ ಮೂವ್ಮೆಂಟ್ ಆಗಿ ಅದನ್ನ ಅವಾಯ್ಡ್ ಮಾಡುವುದು ತುಂಬಾ ಅಗತ್ಯ ಯಾಕೆಂದ್ರೆ ಒಂದು ವ್ಯಕ್ತಿಗೆ ಏನೋ ಸ್ಪೈನಲ್ ಕಾರ್ಡ್ ಇಂಜುರಿ ಸ್ವಲ್ಪ ಆಗಿದೆ ಅಂದ್ರೆ ಅದು ನಾವು ಏನಾದ್ರೂ ನಾವು ಜಾಗ್ರತೆ ತಗೊಂಡಿಲ್ಲ ಅಂದ್ರೆ ಆ ಇಂಜುರಿ ಜಾಸ್ತಿ ಆಗಿ ಕೈಕಾಲು ನಿಶಕ್ತಿ ಲೈಫ್ ಲಾಂಗ್ ಆಗೋ ಒಂದು ಪರಿಸ್ಥಿತಿ ತುಂಬಾ ಭೀಕರ ಅದು ನೋಡಕ್ ಆಗಲ್ಲ ಹಂಗೆ ಆಕ್ಸಿಡೆಂಟ್ ಅಲ್ಲಿ ಬೇರೆ ಏನು ನೋಡ್ಬೇಕು ಅಂದ್ರೆ ಬಾಯಲ್ಲಿ ಏನಾದ್ರು ರಕ್ತ ಬರ್ತಿದ್ಯಾ ಒಂದು ಸೈಡಿಗೆ ತಿರ್ಗ್ಸ್ಬೇಕಾಗತ್ತೆ ಅವಾಗ ರಕ್ತ ಏನಿರುತ್ತೆ ಅದು ಲಂಗ್ಸ್ ಅಲ್ಲಿ ಹೋಗೋದು ತಪ್ಪುತ್ತೆ ಮತ್ತೆ ಬ್ರೈ ತಲೆ ಮೇಲೆ ಬ್ಲೀಡಿಂಗ್ ಆದಾಗ ತುಂಬಾ ರಕ್ತ ಹೋಗ್ಬಿಡುತ್ತೆ ಅದನ್ನ ತಡಿಬೇಕಾಗುತ್ತೆ ಬಟ್ಟೆ ಕಟ್ಬಿಟ್ಟು ಅಥವಾ ಏನೋ ಒಂದು ಬಟ್ಟೆಯಲ್ಲಿ ಪ್ರೆಷರ್ ಹಾಕೊಂಡು ಅಲ್ವಾ ಮತ್ತೆ ಉಸಿರಾಟ ತೊಂದರೆ ಆಗೋದು ಅಂದ್ರೆ ಈ ರಕ್ತ ಏನು ಬಾಯಿಂದ ಬರುತ್ತೆ ಅದು ಗಾಳಿ ಹೋಗೋದನ್ನ ಬ್ಲಾಕ್ ಮಾಡುತ್ತೆ ಆ ಕಾರಣದಿಂದ ಉಸಿರಾಟ ಕಷ್ಟ ಆಗಿ ಎಷ್ಟೊಂದು ಪ್ರಾಣ ಹೋಗಿರೋ ಒಂದು ಸಂಭವ ಸೊ ಏನ್ ಮಾಡಬೇಕು ಪೇಷಂಟ್ ನ ಲೆಫ್ಟ್ ಗೆ ಟರ್ನ್ ಮಾಡಿ ಕತ್ತಿಗೆ ಜಾಸ್ತಿ ಮೂವ್ಮೆಂಟ್ ಕೊಡಬಾರ್ದು ಲೆಫ್ಟ್ ಸೈಡ್ ಗೆ ಟರ್ನ್ ಮಾಡಿ ಏನು ವಾಮಿಟ್ ಇದೆ ಅಥವಾ ಏನೋ ಒಂದು ರಕ್ತ ಹೋಗ್ತಾ ಇರುತ್ತೆ ಅದೆಲ್ಲ ಹೊರಗೋದ್ರೆ ಅಟ್ಲೀಸ್ಟ್ ಈ ಗಾಳಿ ತಗೋ ಒಂದು ಜಾಗ ಕ್ಲಿಯರ್ ಆಗುತ್ತೆ ಹೌದು ಉಸಿರಾಡೋದಕ್ಕೆ ವೀಕ್ಷಕರೇ ನೋಡಿದ್ರಿ ಅಲ್ವಾ ಒಂದ್ ಕಡೆ ಸಡನ್ಲಿ ಅಂಡ್ ಇದು ಪ್ರತಿಯೊಬ್ಬರು ತಿಳ್ಕೊಂಡಿರ್ಬೇಕಾಗಿರುವ ಜನರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿನ ಮಾಹಿತಿಗಳನ್ನ ತಿಳ್ಸ್ಕೊಳ್ತಾ ಇದ್ವಿ ಸರ್ ಅಂಡ್ ಇವಾಗ ನೀವು ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ಅಂಡ್ ಇನ್ನೊಂದು ಕ್ವಶನ್ ಇದು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುತ್ತೆ ಒಂದು ಪ್ರಶ್ನೆ ಏನಂದ್ರೆ ಇವಾಗ ಜಸ್ಟ್ ಒಬ್ರಿಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಯಾರ್ ಬೇಕಂದ್ರೂ ಇವಾಗ ಎಲ್ಲ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಎಲ್ಲರೂ ನಮ್ಗೆ ಏನಕ್ಕೆ ಪೊಲೀಸ್ ಕೇಸ್ ಆಗುತ್ತೆ ಯಾಕೆ ಬೇಡ ಅಂತ ಹೋಗೋವ್ರೇ ಹೆಚ್ಚು ಇವಾಗಿನ ಕಾಲದಲ್ಲಿ ಸೊ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದರೆ ನಾವು ಅದಕ್ಕೆ ಲೀಗಲ್ ಮುಖಾಂತರನೇ ಹೋಗ್ಬೇಕಾ ಅಥವಾ ಓಕೆ ಯಾರೋ ಆಕ್ಸಿಡೆಂಟ್ ಆಗಿದೆ ಅಂತ ಜಸ್ಟ್ ನಾವು ಹೋಗಿ ಆಕ್ಸಿಡೆಂಟ್ ಆಗಿತ್ತು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಷ್ಟು ಹೇಳಿ ನಾವು ಮತ್ತೆ ವಾಪಸ್ ಬರ್ಬೋದಾ ಯಾವ ರೀತಿ ಹೋಗಿ ನಾವು ಅಡ್ಮಿಟ್ ಮಾಡ್ಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ತುಂಬಾ ಧನ್ಯವಾದ ಕೇಳಿದಕ್ಕೆ ಯಾಕೆಂದ್ರೆ ಯಾರೋ ತಗೊಳ್ಳೋ ಒಂದು ಮುಂಜಾಗ್ರತೆ ಒಂದು ಡಿಸಿಷನ್ ಇಂದ ಯಾರ್ದೋ ಪ್ರಾಣ ಉಳಿಯುತ್ತೆ ಫಸ್ಟ್ ಆಫ್ ಆಲ್ ನಮ್ ಕಡೆಯಿಂದ ನಾವು ಎಮರ್ಜೆನ್ಸಿ ಇನ್ಚಾರ್ಜ್ ಆಗಿ ನಮ್ಮ ಕಡೆಯಿಂದ ಸಾರ್ವಜನಿಕರೇ ತುಂಬಾ ಧನ್ಯವಾದ ಎಷ್ಟೊಂದ್ ಜನ ಈ ಏರ್ಪೋರ್ಟ್ ರೋಡ್ ಅಲ್ಲಿ ಆಗಿರೋ ಅಪಘಾತಗಳನ್ನು ತಗೊಂಡ್ಬಂದು ತುಂಬಾ ಜನ ಪ್ರಾಣ ಉಳಿಸಿದಾರೆ ಅದ್ರ ಪ್ರಕಾರವಾಗಿ ನಾವು ಕೊಲಂಬಿಯಾ ಗುಡ್ ಸಮರಿಟನ್ ಪ್ರೋಗ್ರಾಮ್ ಅಂತ ಏನು ಚಾಲೂ ಮಾಡಿದ್ದೇವೆ ಈಗ ಇನ್ ಅಸೋಸಿಯೇಷನ್ ವಿತ್ ದ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಯಾರೇ ಒಬ್ಬರು ಯಾವ್ದೋ ಒಂದು ಆಕ್ಸಿಡೆಂಟ್ ಆದಾಗ ಎನಿವೇರ್ ಇನ್ ದ ಸಿಟಿ ಯಾವ್ದೋ ಒಂದು ಹಾಸ್ಪಿಟಲ್ ಗೆ ಹೋಗಿ ಅವ್ರು ಇಮಿಡಿಯೇಟ್ ಆಗಿ ವಿಥೌಟ್ ಥಿಂಕಿಂಗ್ ಏನಾಗ್ಬೋದು ಪೊಲೀಸ್ ಏನಂತಾರೆ ಅಥವಾ ಕೋರ್ಟ್ ಏನ್ ಹೇಳ್ಬೇಕು ಇವೆಲ್ಲ ಇಲ್ಲ ಇವಾಗ ಇದೆಲ್ಲ ಲೀಗಲಿ ಇದು ಅಬಾಲಿಶ್ ಆಗಿಬಿಟ್ಟಿದೆ ಈಗ ಕರ್ಕೊಂಡೋಗಿ ಯಾರೋ ಒಬ್ರು ಸೇರಿಸಿ ಹಾಸ್ಪಿಟಲ್ಗೆ ಹೋಗ್ಬಿಡ್ಬೋದು ಮಾಡಿದಾಗ ಏನಾಗುತ್ತೆ ಅವ್ರದ್ದು ಪ್ರಾಣದ ಪ್ರಾಣ ಉಳಿಯೋ ಚಾನ್ಸಸ್ ತುಂಬಾ ಹೆಚ್ಚಿದೆ ಹಿಂಗೆ ಮಾಡಿದಕ್ಕೆ ನಾವು ಈಗ ರೀಸೆಂಟ್ ಆಗಿ ಈ ಪ್ರೋಗ್ರಾಂ ಸ್ಟಾರ್ಟ್ ಮಾಡಿದಿವಿ ಗುಡ್ ಸಮರ್ ರಿಟರ್ನ್ ಪ್ರೋಗ್ರಾಮ್ ಅಂತ ಯಾರೋ ಒಬ್ಬರು ಸಾರ್ವಜನಿಕರು ಹಿಂಗೆ ಪ್ರಾಣ ಉಳಿಸಿದಾಗ ಅವ್ರಿಗೆ ಒಂದು ಪ್ರಶಂಸೆ ಒಂದು ಅವಾರ್ಡ್ ಕೊಡೋ ಒಂದು ಹೊಸ ಪ್ರೋಗ್ರಾಂ ಸ್ಟಾರ್ಟ್ ಮಾಡ್ಕೊಂಡಿದೀವಿ ರೀಸೆಂಟ್ಲಿನೂ ಇಬ್ಬರಿಗೆ ಕೊಟ್ಟಿದ್ದೀವಿ ಸೊ ಹಿಂಗೆ ಕೊಡೋದೊಂದು ಪ್ರಾಣ ಉಳ್ಸಕ್ಕೆ ಒಂದು ಏನು ಮೋಟಿವೇಟ್ ಮಾಡೋ ವಿಧಾನ ಇನ್ನೊಂದು ಏನಂದ್ರೆ ನಾವೇ ನೋಡ್ತೀವಿ ನಮ್ಮ ಕೊಲಂಬಿಷಿಯಲ್ಲಿ ಯಾವ್ದೋ ಒಂದು ಆಕ್ಸಿಡೆಂಟ್ ಆದಾಗ ಕರ್ಕೊಂಡ್ ಬರ್ತಾರೆ ಸರ್ ಹಿಂಗೆ ಇಂತ ಕಡೆ ಆಕ್ಸಿಡೆಂಟ್ ಆಗಿತ್ತು ಸ್ವಲ್ಪ ಹೆಲ್ಪ್ ಮಾಡಿ ನಮ್ ಕಡೆಯಿಂದ ಮಾಡಿದಿವಿ ಅವ್ರ್ ಬರೋವರ್ಗು ನಾವು ಅವ್ರ ಕಡೆ ಅವ್ರ್ ಬರೋವರ್ಗು ವೇಟ್ ಮಾಡ್ತೇವೆ ಅಂತ ತುಂಬಾ ಜನ ಮಾಡಿದ್ದಾರೆ ಸಹಾಯ ಪ್ರಾಣಗಳು ಉಳಿದಿದೆ ಸಾಕಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ ಅವ್ರನ್ನ ಮತ್ತೆ ನಾವು ಕರೆದು ಪ್ರಶಂಸೆ ಮಾಡಿ ತುಂಬಾ ಧನ್ಯವಾದ ಹೇಳಿದೀವಿ ಸೊ ಇದು ಮಾಡೋದ್ರಿಂದ ಯಾವುದೇ ಒಂದು ಲೀಗಲ್ ಪ್ರಾಬ್ಲಮ್ಸ್ ಬರಲ್ಲ ಇನ್ನೊಂದು ಏನಂದ್ರೆ ನಾವುಗಳು ನಿಮ್ಮ ಹೆಸರು ಕೇಳಲ್ಲ ನಿಮ್ಮ ಅಡ್ರೆಸ್ ಇರ್ಲಿ ಬೇರೆ ಏನು ಮಾಹಿತಿಗಳನ್ನ ತಗೊಳಲ್ಲ ಏನಂದ್ರೆ ಪೇಷಂಟ್ ಕರ್ಕೊಂಡು ಬಂದಿದ್ದಕ್ಕೆ ನಾವು ಇಮಿಡಿಯೇಟ್ ಪೇಶೆಂಟ್ ಕೇರ್ ಕೊಡ್ತೀವಿ ಯಾವುದೇ ಒಂದು ರಿಲೇಟಿವ್ಸ್ ಬರಬೇಕು ಅಥವಾ ಪೇ ಮಾಡೋವ್ರಗು ವೇಟ್ ಎಲ್ಲ ಈಗ ನಾವು ಮಾಡಲ್ಲ ಯಾವತ್ತು ಮಾಡಲ್ಲ ಪೇಶೆಂಟ್ ಏನು ತೊಂದರೆ ಆಗಿದೆ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಶುರು ಮಾಡ್ಕೊಂಡು ನಾವು ಮುಂದೆ ಏನ್ ಮಾಡ್ಬೇಕು ಮಾಡಿ ಅವರು ಬಂದ್ರೆ ನಾವು ಮಾಡಿ ತಿಳಿಸ್ತೀವಿ ಮತ್ತೊಂದು ಪ್ರಶ್ನೆ ಸರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಸೊ ಇನ್ಫೆಕ್ಷನ್ ಸೋಂಕು ರೋಗ ಅಂತ ಹೇಳ್ತೀವಿ ಬರುತ್ತೆ ಅಂತ ಆಗೋದಿಲ್ಲ ಫುಡ್ ಇಂದ ಬರುತ್ತಾ ಕೆಲವೊಬ್ರಿಗೆ ಅಲರ್ಜಿ ಆಗುತ್ತೆ ಚೆನ್ನಾಗೇ ಇರ್ತಾರೆ ಯಾವ್ದಾದ್ರು ಈ ರೀತಿ ಇನ್ಫೆಕ್ಷನ್ಸ್ ತುಂಬಾ ಆಗ್ತಾ ಇರುತ್ತೆ ಸೊ ಸಾಮಾನ್ಯವಾಗಿ ಮಕ್ಕಳು ಅಂತ ಅಲ್ಲ ದೊಡ್ಡವರಲ್ಲೂ ಕೂಡ ಈ ರೀತಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಸೊ ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಸೋಂಕು ರೋಗ ಏನಿದೆ ಈ ವಿಧ ವಿಧ ತರದಿರುತ್ತೆ ಒಂದು ವೈರಸ್ ಅಂತ ಹೇಳ್ತೀವಿ ವೈರಸ್ ಇಂದ ಬರುತ್ತೆ ಬ್ಯಾಕ್ಟೀರಿಯಾ ಮತ್ತೆ ಬೇರೆ ಅಂತ ಒಂದು ಕೀಟಾಣುಗಳಿದೆ ಫಂಗಸ್ ಯಾವುದೋ ಒಂದು ತಗೊಂಡ್ರು ನಾವು ಇಂತ ವೆದರ್ ಚೇಂಜ್ ಈಗ ನಾವೇನ್ ನೋಡ್ತಾ ಇದ್ದೀವಿ ಚಳಿಗಾಲದಲ್ಲಿ ತುಂಬಾ ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗಿರ್ತದೆ ನಾವು ತುಂಬಾ ಹಾಸ್ಪಿಟಲ್ ಅಲ್ಲಿ ಡೆಂಗೂ ಫೀವರ್ ಮತ್ತು ಅದರ ಒಂದು ಕಾಂಪ್ಲಿಕೇಶನ್ಸ್ ಆಗಿರೋ ತುಂಬಾ ಪೇಷೆಂಟ್ಸ್ ಬರ್ತಾ ಇದಾರೆ ಈಗ ಈ ಡೆಂಗೂ ಫೀವರ್ ಒಂದೇ ಅಲ್ಲ ಅದ್ರ ಪ್ರಕಾರವಾದ ತುಂಬಾ ವೈರಸ್ಸಸ್ ಇದೆ ಇದಕ್ಕೆ ನಾವು ನಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಇದ್ರ ಮುಂಜಾಗ್ರತೆಗಳು ಮುಂಜಾಗ್ರತೆ ಅಂದ್ರೆ ಏನು ನಾವು ಅದ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಒಂದು ಕೇಳಿರ್ತೀವಿ ಅದರನ್ನ ಪಾಲಿಸಿದ್ರೆ ಎಷ್ಟೋ ಜನಕ್ಕೆ ಈ ಇನ್ಫೆಕ್ಷನ್ ಸೋಂಕು ರೋಗಗಳು ತಾಕುದು ತುಂಬಾ ಕಮ್ಮಿ ಆಗುವ ಚಾನ್ಸಸ್ ಇರುತ್ತೆ ಅಲ್ವಾ ಒಂದೇನಂದ್ರೆ ಈ ನೀರು ಗಾಳಿ ಮತ್ತೆ ಆಹಾರ ಈ ಸೇವನೆಯಿಂದ ಮ್ಯಾಕ್ಸಿಮಮ್ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಈ ನೀರು ಯಾವ್ದೇ ಇರ್ಲಿ ನಾವು ಯಾವ್ದೋ ಅರ್ಜೆಂಟ್ ಅಲ್ಲಿ ಇರ್ಬೋದು ಅಥವಾ ಎಲ್ಲೋ ಹೋಗಿರ್ಬೋದು ಹೊರ್ಗಡೆ ಈ ಎಲ್ಲೋ ಎಂತ ನೀರು ಇರ್ತ ನಮ್ ಗೊತ್ತಿರಲ್ಲ ನೀರು ಕ್ಯಾರಿ ಮಾಡಿ ಮನೆಯಿಂದ ಬಿಸಿ ನೀರು ಕುಡಿಯೋದು ಒಂದು ಒಳ್ಳೆ ಅಭ್ಯಾಸ ಸೋಂಕು ರೋಗ ನಾವು ಸೋಂಕು ರೋಗದ ಬಗ್ಗೆ ಮಾತಾಡಲ್ಲ ಬಟ್ ಅದರ ಪ್ರಿವೆನ್ಶನ್ ಏನಿರುತ್ತೆ ಅದ್ರ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಒಂದು ಎರಡನೇದು ಈಗ ನಾವು ಎಲ್ಲೋ ಒಂದು ಹೊರ್ಗಡೆ ತಿಂತಾ ಇರ್ತೀವಿ ಈ ಜಂಕ್ ಫುಡ್ ಜಂಕ್ ಫುಡ್ ಎಸ್ಪೆಷಲಿ ಅವ್ರು ಎಲ್ಲಿ ತೊಳ್ದಿರ್ತಾರೆ ಪ್ಲೇಟ್ ಅಲ್ವಾ ಎಸ್ಪೆಷಲಿ ನಾವು ಈ ಜಂಕ್ ಫುಡ್ ಮಸಾಲಾ ಪುರಿ ಪಾನಿಪುರಿ ಏನ್ ನೋಡ್ತೀವಿ ಇದು ಸಂಗತಿ ಇದು ಮರ ಏನಿಲ್ಲ ಅದು ಏನು ಅವರು ತೊಳಿತಾರೆ ಯಾವ ನೀರಲ್ಲಿ ತೊಳಿತಾರೆ ಅಲ್ಲಿ ಯಾವ ತರ ಕೀಟಾಣುಗಳು ಅಥವಾ ಏನು ಸೊಳ್ಳೆ ಇರ್ಬೋದು ಇನ್ನೊಂದು ಔಷಧೈ ಅಲ್ಲಿ ಏನು ಕೂತಿರ್ಬೋದು ಅದರಲ್ಲಿ ತೆಗೆದು ಮತ್ತೆ ಕೊಟ್ಟು ಸೊ ಹೀಗಾಗಿ ಇಂಥದ್ದು ನೋಡ್ದಿರಾ ಜನ ಮುಂಜಾಗ್ರತೆ ತಗೊಳ್ದಿರಾ ತುಂಬಾ ತೊಂದರೆಗಳಾಗ್ತದೆ ನಮ್ಮ ಮತ್ತೆ ಫುಡ್ ಮತ್ತೆ ಒಂದು ಏನು ಕೈ ತೊಳುವ ಅಭ್ಯಾಸ ತಿನ್ನುವ ಮುಂಚೆ ತಿಂದ ನಂತರ ಮತ್ತೆ ಒಬ್ಬರನ್ನೊಬ್ಬರು ಮುಟ್ಟಿದಾಗ ಎಸ್ಪೆಷಲಿ ಯಾರೋ ಮನೆಯಲ್ಲಿ ವೃದ್ಧರ್ ಇರ್ಬೋದು ಅಥವಾ ಚಿಕ್ಕ ಮಕ್ಕಳು ಇರ್ಬೋದು ಅವ್ರಿಗೆ ಇನ್ಫೆಕ್ಷನ್ಸ್ ಸೋಂಕು ರೋಗ ತುಂಬಾ ಈಸಿ ಆಗಿ ಬರುತ್ತೆ ಒಂದು ನಮ್ಗಿರೋ ಸೋಂಕು ರೋಗ ಅವ್ರಿಗೆ ಹೋಗೋದು ತುಂಬಾ ಈಸಿ ಒಂದು ಏನಾಗುತ್ತೆ ನಾವು ಆ ಮುಂಜಾಗ್ರತೆ ತಗೊಳ್ದಿರ ಯಾರಿಗೂ ಒಂದು ಕೆಮ್ಮಿರ್ಬೋದು ಆ ಕೆಮ್ಮು ಇರೋ ಅವ್ರ ಮುಂದೆನೆ ಮಾತಾಡ್ಕೊಂಡು ಮುಖ ಮುಚ್ಕೊಳ್ಳಲ್ಲ ಚೀಫ್ ಆಮೇಲೆ ಸ್ನೀಸಿಂಗ್ ಮಾಡಿದಾಗ ಕೈ ಇರೋದು ಮಕ್ಕಳನ್ನ ಎತ್ಕೊಳ್ಳೋದು ಸೊ ಆಲ್ ದೀಸ್ ಥಿಂಗ್ಸ್ ಇದೇನಿದೆ ಈ ತರದ ಒಂದು ಅಭ್ಯಾಸಗಳಿಂದ ಈ ಸೋಂಕು ರೋಗ ಒಬ್ಬರಿಂದ ಒಬ್ಬರಿಗೆ ಹರಡಿ ಅದು ಕ್ರಮೇಣವಾಗಿ ತುಂಬಾ ಪೇಷಂಟ್ಸ್ ಬರ್ತಿದ್ದಾರೆ ನಮ್ಗೆ ಅದೊಂದು ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಜ್ವರ ಇದ್ದಾಗ ಒಂದು ಸ್ವಲ್ಪ ಜ್ವರ ಇದ್ದಾಗ ಅಥವಾ ಏನೋ ಒಂದು ಶೀತ ನೆಗಡಿ ಕೆಮ್ಮು ತಲೆನೋವು ಇಂಥ ಸ್ಮಾಲ್ ಸಿಂಪ್ಟಮ್ಸ್ ಇದ್ದಾಗ ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ತಗೊಂತೀವಿ ಏನು ಮೆಡಿಕಲ್ ಸ್ಟೋರ್ ಗೆ ಹೋಗೋದು ಒಂದು ಆಂಟಿಬಯೋಟಿಕ್ ತಗೊಳ್ಳೋದು ಅಂದ್ರೆ ಸರ್ ಇದರಿಂದನೂ ಕೂಡ ಇನ್ಫೆಕ್ಷನ್ ಹೌದು ಇನ್ಫೆಕ್ಷನ್ ಬರೋದಲ್ಲ ನಾವೇನು ಹೇಳೋದಂದ್ರೆ ಒಂದು ವೈರಲ್ ಇನ್ಫೆಕ್ಷನ್ ಇದ್ದಾಗ ಅದಕ್ಕೆ ಸೂಕ್ತವಾಗಿ ಪರೀಕ್ಷೆ ನಡೆಸಬೇಕಾಗುತ್ತೆ ಒಂದು ಡಾಕ್ಟರ್ ನೋಡಬೇಕಾಗುತ್ತೆ ಅದರಲ್ಲಿ ಏನಾದರೂ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಅಂತ ಹೇಳ್ತೀವಿ ಅದನ್ನ ಇದ್ದೀಯ ಅದ್ರ ಪ್ರಕಾರವಾಗಿ ಏನಾದ್ರು ಪರೀಕ್ಷೆಗಳು ಮಾಡಬೇಕಾ ರಕ್ತ ಪರೀಕ್ಷೆ ಏನು ಎಂಥದ್ದು ಅದು ನೋಡ್ಬೇಕಾಗುತ್ತೆ ಅದು ನೋಡ್ದಿರ ಓವರ್ ದ ಕೌಂಟರ್ ಟ್ಯಾಬ್ಲೆಟ್ಸ್ ತಗೊಂಡು ಎಷ್ಟೊಂದು ಜನ ವೈರಲ್ ಇನ್ಫೆಕ್ಷನ್ಸ್ ಆಂಟಿಬಯೋಟಿಕ್ ತಗೊಳ್ಳುವಂಥದ್ದು ಮತ್ತೆ ಅಂಡರ್ ಡೋಸ್ ಆರ್ ಓವರ್ ಡೋಸ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಸೊ ಹಿಂಗಾಗಿ ಸೂಕ್ತ ಕ್ರಮ ತಗೊಳ್ದಿರ ಒಂದು ಏನೋ ಇನ್ಫೆಕ್ಷನ್ಗೆ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅಂತದ್ದು ಇರುತ್ತೆ ಆ ಟ್ರೀಟ್ಮೆಂಟ್ ಮಾಡಿದಾಗ ಫಲಿತಾಂಶ ಚೆನ್ನಾಗಿರುತ್ತೆ ಇಂಪ್ರೂವ್ಮೆಂಟ್ ಅದು ತಗೊಳ್ದಿರ ಬೇರೆ ಮಾತ್ರೆಗಳು ತಗೊಂಡು ಮತ್ತೆ ಅದು ಈ ಇನ್ಫೆಕ್ಷನ್ ಒಬ್ಬರಿಂದ ಸೋಂಕು ರೋಗಗಳು ಅಂಡ್ ಸರ್ ಸೋಂಕು ರೋಗ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುವಂತದ್ದು ಅಂತ ಹೇಳ್ಬಹುದು ಸೊ ಎಸ್ಪೆಷಲಿ ಎಲ್ಲೋ ಹೇಳ್ಬೇಕಂದ್ರೆ ನಾವೆಲ್ಲೋ ಒಂದ್ ಕಡೆ ಇನ್ಫೆಕ್ಷನ್ ಇಂದ ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಬೇಕಂದ್ರೆ ಕ್ಲೀನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಹೊರಗಡೆ ತಿನ್ನುವಂತದಾಗಿರ್ಬೋದು ನಾಟ್ ಓನ್ಲಿ ಔಟ್ ಸೈಡ್ ಅಂತ ಹೇಳೋದಕ್ಕಾಗೋದಿಲ್ಲ ಅಂಡ್ ಮನೆಯಲ್ಲಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ನಾವು ಆದಷ್ಟು ನೀಟಾಗಿ ಇಟ್ಕೊಂಡಿರ್ಬೋದು ಅಂಡ್ ಹೇಳಿದ್ರೆ ವಿತೌಟ್ ಹ್ಯಾಂಡ್ ವಾಶ್ ಮಾಡಿದ್ರೆ ಊಟ ಮಾಡುವಂತ ಡಯಾಬಿಟಿಸ್ ಅಂಡ್ ಬಿ ಪಿ ಹೇಗಾಗಿದೆ ಅಂದ್ರೆ ಎಲ್ಲ ಕೆಲವು ವರ್ಷಗಳ ಹಿಂದೆ ನಾವು ಹೋದಾಗ ಕೇವಲ ಒಂದು ವಯಸ್ಸಾಗಿರೋರಲ್ಲಿ ಡಯಾಬಿಟಿಸ್ ಬಿ ಪಿ ಅಂತ ಹೇಳ್ತಿದ್ವಿ ಬಟ್ ಇವಾಗ ಡಯಾಬಿಟಿಸ್ ಬಿ ಪಿ ಅನ್ನೋದು ಇನ್ನು ಚಿಕ್ಕ ಚಿಕ್ಕ ಏಜ್ ಅಲ್ಲಿರೋರಿಗೆಲ್ಲ ಕಾಣಿಸ್ಕೊಳ್ತಾ ಇದೆ ಸೊ ಇದರಿಂದ ಬಳಲ್ತಾ ಇರೋರು ಯಾವ ರೀತಿ ಒಂದು ಕ್ರಮನ ಕೈಗೊಳ್ಳಬಹುದು ಇದು ಮತ್ತೆ ಒಳ್ಳೆ ಪ್ರಶ್ನೆ ಈ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಒಂದು ಮೂಲವ್ಯಾಧಿ ಅದು ಏನಾಗುತ್ತೆ ಇದು ಇಟ್ ಈಸ್ ಲೈಕ್ ಅ ಕಾಮನ್ ಕಂಡೀಷನ್ ತುಂಬಾ ವಯಸ್ಸು ಚಿಕ್ಕ ವಯಸ್ಸಿಂದ ಹಿಡಿದು ಈಗ ಶುರು ಆಗಿದೆ ಜುಬೆನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಮತ್ತೆ ಯಂಗ್ ಹೈಪರ್ ಟೆನ್ಸಿವ್ ಪೇಷಂಟ್ಸ್ ಇದಾರೆ ಇದಕ್ಕೆ ಮೂಲ ಕಾರಣ ಬಂದು ಸ್ಟ್ರೆಸ್ ಇರ್ಬೋದು ಡಯಟ್ರಿ ಏನು ನಾವು ತಗೊಳ್ಳುವಂತಹ ಆಹಾರ ಇರ್ಬೋದು ಎಣ್ಣೆ ಪದಾರ್ಥ ಜಂಕ್ ಫುಡ್ಸ್ ಮತ್ತೆ ಡಿಕ್ರೀಸ್ ರೆಸ್ಟ್ ಸ್ಟ್ರೆಸ್ ಎಲ್ಲ ಜಾಸ್ತಿ ಆಗಿ ಏನಾಗಿದೆ ಇದು ಬಗ್ಗೆ ತಿಳುವಳಿಕೆ ಕಮ್ಮಿ ಬಟ್ ನಂಬರ್ ಆಫ್ ಪೇಷಂಟ್ ಜಾಸ್ತಿ ಆಗ್ಬಿಟ್ಟಿದೆ ನಾವೇನ್ ಹೇಳ್ತೀವಿ ಯಾರಿಗೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಇದೆ ಅಂತ ಅವ್ರಿಗೆ ತಿಳಿದವರು ಅವ್ರಿಗೆ ಡಯಾಬಿಟೀಸ್ ಮತ್ತೆ ಹೈಪರ್ ಟೆನ್ಷನ್ ಇದೆ ಅಂತ ಗೊತ್ತಿರೋರು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಅಗತ್ಯ ಏನಾಗುತ್ತೆ ಯಾವ್ದೋ ಒಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತಾರೆ ಒಂದು ಎರಡನೇದು ಮಿಕ್ಸ್ಚರ್ ಆಫ್ ಮೆಡಿಸಿನ್ಸ್ ಒಂದ್ ಕಡೆ ಅಲೋಪತಿ ಹೋಮಿಯೋಪತಿ ಮಿಕ್ಸ್ ಮಾಡ್ತಾರೆ ಐ ಆಮ್ ನಾಟ್ ಕಾಮೆಂಟಿಂಗ್ ಅಬೌಟ್ ಎನಿ ಪರ್ಟಿಕ್ಯುಲರ್ ಬಟ್ ಏನಾಗುತ್ತೆ ಮಿಕ್ಸ್ ಮಾಡುವಂಥದ್ದು ಮೂರನೇದು ಬಂದು ಫಾಲೋ ಅಪ್ ಏನು ಚೆಕ್ಅಪ್ ಮಾಡಿಸ್ಕೊಳ್ಬೇಕು ಈಗ ನಾವು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀವಿ ಅದ್ರ ಪ್ರಕಾರವಾಗಿ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಂದ್ಸಲ ಚೆಕ್ಅಪ್ ಮಾಡ್ಬೇಕು ಅದು ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಚೇಂಜ್ ಮಾಡಬೇಕಾ ಇದ್ರ ಜೊತೆ ಮೈನ್ ಆಗಿ ನಾವು ನೋಡ್ಬೇಕಾಗಿರೋದು ಫಿಸಿಕಲ್ ಆಕ್ಟಿವಿಟಿ ಅಂಡ್ ರೆಸ್ಟ್ ಇದು ಕಾಂಬಿನೇಷನ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಕೆಲವರು ಹೇಳ್ತಾರೆ ಇಲ್ಲ ಸರ್ ನಾವು ಬೆಳಗ್ಗೆ ಬಿಟ್ಟರೆ ಎಲ್ಲ ಕಡೆ ಹೋಗ್ಬರೋದೇ ಫಿಸಿಕಲ್ ಫಿಸಿಕಲ್ ಆಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಫಾರ್ ಗುಡ್ ಬಿ ಪಿ ಅಂಡ್ ಶುಗರ್ ಕಂಟ್ರೋಲ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಗುಡ್ ಫಿಸಿಕಲ್ ಎಕ್ಸರ್ ವಿಥೌಟ್ ಸ್ಟ್ರೆಸ್ ಏನು ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಾಡ್ತೀವಿ ಆ ತರದ್ದು ಅಂಡ್ ಗುಡ್ ಏಟ್ ಟು ಟೆನ್ ಅವರ್ಸ್ ಆವಾಗ ಇಟ್ ವಿಲ್ ಹೆಲ್ಪ್ ಇನ್ ಕಂಟ್ರೋಲಿಂಗ್ ದ ಬ್ಲಡ್ ಪ್ರೆಷರ್ ಅಂಡ್ ಶುಗರ್ಸ್ ಇನ್ ಮೆನಿ ಪೇಷಂಟ್ಸ್ ಆಮೇಲೆ ಮನೆಯಲ್ಲಿ ಬಿ ಪಿ ಚೆಕ್ ಮಾಡುವ ಒಂದು ವಿಧಾನ ತಿಳ್ಕೊಳ್ಳೋದು ಶುಗರ್ ಫ್ರೀಕ್ವೆಂಟ್ಲಿ ಚೆಕ್ ಮಾಡುವಂಥದ್ದು ಮತ್ತೆ ಏರುಪೇರು ಆಗದೇ ಆಗದೆ ಇರೋಂಗೆ ಒಂದು ಮುಂಜಾಗ್ರತೆ ಊಟದಲ್ಲಿರಲಿ ಅಥವಾ ದಿನನಿತ್ಯ ಏನು ಹವ್ಯಾಸಗಳಿರುತ್ತೆ ಅದರಲ್ಲಿ ಏರುಪೇರು ತುಂಬ ಆಗದಿರ ಒಂದು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಾಗ ಬಿಪಿ ಶುಗರ್ ಕಂಟ್ರೋಲ್ ಆಗೋದು ತುಂಬಾ ಆಗುತ್ತೆ ಓಕೆ ಅಂದ್ರೆ ಸರ್ ಇವಾಗ ನೀವ್ ಹೇಳ್ದಾಗೆ ನಾವು ಪ್ರತಿಯೊಂದು ಫುಡ್ ಅಲ್ಲಿ ಆಗಿರ್ಬೋದು ಎಕ್ಸರ್ಸೈಸ್ ಆಗಿರ್ ಆಗಿರ್ಬೋದು ಸೊ ಅದನ್ನೇನಾದ್ರೂ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಂಡ್ರೆ ಬಿಪಿ ಹಾಗೆ ನಾವು ಡಯಾಬಿಟೀಸ್ ಏನ್ ಹೇಳ್ತೀವಿ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದಾ ಬಿಪಿ ಮತ್ತೆ ಶುಗರ್ ಹಾ ಏನ್ ಹೇಳ್ತೀವಿ ನಾವು ಇದು ಕ್ಯೂರಬಲ್ ಅಲ್ಲ ಇಟ್ ಕೆಮ್ ಬಿ ಕಂಟ್ರೋಲ್ಡ್

ಹೌದು ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಈಗ ಬ್ರೈನ್ ಏನಿದೆ ನಮ್ಮ ಮೆದುಳು ನಮ್ಮ ಉಳಿದ ಒಂದು ಬೇರೆ ಅಂಗಾಂಗಗಳ ಮೇಲೆ ಪ್ರಭಾವ ಬೀರುವುದು ಹೆಂಗೆ ಅಂತ ನಾವು ತಿಳಿಸ್ಕೊಡ್ತೀವಿ ಒಂದು ಬ್ರೈನ್ ನಿಮ್ಗೆ ಗೊತ್ತಿರುತ್ತೆ ನೀವು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾವತ್ತೋ ಒಂದು ದಿಸ ರಾತ್ರಿಯಲ್ಲೇ ಎದ್ದು ನೀವು ಕೂತಿದ್ದಾಗ ನೆಕ್ಸ್ಟ್ ಮಾರ ಮಾರನೇ ದಿವಸ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಇರ್ಲಿ ಏನೇ ಒಂದು ಆ ಕಾರ್ಯದ ಮೇಲೆ ಗಮನ ಕೊಡ್ಲಿಕ್ಕೆ ಆಗಲ್ಲ ಕರೆಕ್ಟ್ ಅಲ್ಲ ಸೊ ಈ ಉದಾಹರಣೆ ನಾವು ತಗೊಂಡ್ರೆ ಬ್ರೈನ್ ಏನಿದೆ ಮೆದುಲು ನಮ್ಮ ಶರೀರಕ್ಕೆ ಏನು ಚಟುವಟಿಕೆಗಳು ಆಕ್ಟಿವಿಟೀಸ್ ಬೇರೆ ಅಂಗಾಂಗಗಳದ್ದಿರ್ಲಿ ಅಥವಾ ನಮ್ಮ ಬೇರೆ ಕೆಲಸ ಕಾರ್ಯಗಳಲ್ಲಿ ನಾವು ತೊಡ್ಕೊಳ್ಬೇಕಂದ್ರೆ ಬ್ರೈನ್ ರೆಸ್ಟ್ ತುಂಬಾ ಅಗತ್ಯ ಬ್ರೈನ್ಗೆ ನಾವು ಯಾವಾಗ ರೆಸ್ಟ್ ಕೊಡ್ತೀವಿ ಅದು ಸ್ವಲ್ಪ ಮೆಂಟಲಿ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡುತ್ತೆ ಮತ್ತೆ ಬೇರೆ ಬಾಡಿಗೆ ರೆಸ್ಟ್ ಸಿಗೋಕ್ಕೆ ಸಹಾಯ ಮಾಡುತ್ತೆ ಅದೇ ಪ್ರಕಾರವಾಗಿ ನಾವು ನೋಡಿದಾಗ ವರ್ಕ್ ಸ್ಟ್ರೆಸ್ ಈಸ್ ವೆರಿ ಕಾಮನ್ ನಾವು ಈ ಈ ದಿನಗಳಲ್ಲಿ ಏನು ನಾವು ಕೆಲಸ ಕಾರ್ಯಗಳಿಂದ ಸ್ಟ್ರೆಸ್ ತೊಗೊತೀವಿ ಅದರಿಂದ ನಾವು ಎಷ್ಟೋ ಜನಕ್ಕೆ ಆಲ್ಟರ್ ಸ್ಲೀಪ್ ಪ್ಯಾಟರ್ನ್ ಆಗುತ್ತೆ ಈ ಸ್ಟ್ರೆಸ್ ಇದ್ದಾಗ ನಿದ್ದೆ ಮತ್ತೆ ಒಂದು ರೆಸ್ಟ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ ಸರ್ ನಮಗೆ ತುಂಬ ಸ್ಟ್ರೆಸ್ ಇದೆ ನಿದ್ದೆ ಬರಲ್ಲ ಮತ್ತು ಇದೇ ಇಂದ ಬೆಳಗ್ಗೆ ಬೇಗ ಎದ್ದುಬಿಡ್ತೀವಿ ರಾತ್ರಿಯಲ್ಲ ಎದ್ದಿರ್ತೀವಿ ಸೊ ಈ ಸ್ಟ್ರೆಸ್ ಅನ್ನೋದ್ರಿಂದ ಏನಾಗುತ್ತೆ ಮೆದುಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅದು ಹಂಗೆ ಆ ಥರದ್ದು ಕಂಟಿನ್ಯೂ ಆದಾಗ ಏನಾಗುತ್ತೆ ನಮಗೆ ನಿದ್ದೆ ಮತ್ತೆ ರೆಸ್ಟಿನ ಪ್ಯಾಟರ್ನ್ ಆಲ್ಟ್ರಾದಾಗ ಅದು ಬೇರೆ ಅಂಗಾಂಗಗಳ ಮೇಲೆ ಪ್ರಭಾವ ಬೀರಿ ಬಿಪಿ ಶುಗರ್ ಮತ್ತೆ ಬೇರೆ ತೊಂದರೆಗಳಕ್ಕೆ ಒಂದು ದಾರಿ ಮಾಡ್ಕೊಡುತ್ತೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ಅಂಡ್ ನಾವು ಮಾತಾಡ್ತಾ ಇದ್ವಿ ಬಿಪಿ ಅನ್ನೋದು ಬಿ ಓಕೆ ಬಿ ಪಿನ ನಾವು ನಾರ್ಮಲ್ ನಲ್ಲಿ ಇಡ್ಬೋದು ಹೌದು ಓಕೆ ಅಂಡ್ ಡಯಾಬಿಟೀಸ್ ಅಂಡ್ ಸರ್ ಡಯಾಬಿಟೀಸ್ ಒನ್ಸ್ ಏನಾದ್ರೂ ಬಂತು ಅಂದ್ರೆ ಅದು ಕಂಪ್ಲೀಟ್ಲಿ ಕ್ಯೂರ್ ಆಗೋದಿಲ್ಲ ಮತ್ತೆ ಕ್ಯೂರ್ ಆಗೋದಿಲ್ಲ ಅದೆಲ್ಲ ಇದು ಒಂದು ಸಾಮಾನ್ಯವಾಗಿ ಜನರಲ್ಲಿ ಇರುವ ಒಂದು ಮೂಢನಂಬಿಕೆ ಈಗ ಏನಾಗುತ್ತೆ ಬಿಪಿ ಮತ್ತೆ ಶುಗರ್ ಅನ್ನೋದು ನಮ್ಮ ರಕ್ತ ಚಲನದಿಂದ ಆಗುವ ಮತ್ತು ಮೆಟಬಾಲಿಸಮ್ ಆಗುವ ಒಂದು ಸಕ್ಕರೆಯ ಒಂದು ಲೆವೆಲ್ಸ್ ಬಾಡಿಯಲ್ಲಿ ರಕ್ತದಲ್ಲಿರುವ ಒಂದು ಸಕ್ಕರೆಯ ಒಂದು ಲೆವೆಲ್ ಅದು ಶುಗರ್ದು ಬಿಪಿ ಬಂದು ರಕ್ತ ಚಲನ ಅದು ನಡೀತಾ ಇರುತ್ತೆ ಒಂದು ಲಿಮಿಟ್ ಇರುತ್ತೆ ಅದಕ್ಕೆ ಯಾವುದೇ ಒಂದು ಕಾರಣದಿಂದ ಫ್ಯಾಮಿಲಿ ಪ್ರಾಬ್ಲಮ್ ಏನು ಫ್ಯಾಮಿಲಿ ಇರುವ ಒಂದು ಕಾಯಿಲೆ ಬಿಪಿ ಶುಗರ್ ಫ್ಯಾಮಿಲಿ ಬಂದಿರಬಹುದು ಅಥವಾ ಬೇರೆ ಏನೋ ಒಂದು ಬಾಡಿಲಿರುವ ತೊಂದರೆ ಇಂದ ಬಂದಿರಬಹುದು ಇದು ಬಂದಾಗ ಅದು ಏರುಪೇರು ಆಗುವ ಒಂದು ಸಾಧ್ಯತೆ ಬಿಪಿ ಹೈ ಆಗೋದು ಲೋ ಆಗೋದು ಶುಗರ್ ಹೈ ಆಗೋದು ಲೋ ಆಗೋದು ಇದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆ ಅಥವಾ ಒಂದು ಇನ್ವೆಸ್ಟಿಗೇಷನ್ ಅಂತ ಏನ್ ಮಾಡಿದಾಗ ಅದು ಯಾವ ಕಾರಣದಿಂದ ಆಗ್ತಿದೆ ಅಂತ ತಿಳ್ಕೊಳ್ಳಕ್ಕೆ ಸಹಾಯ ಆಗುತ್ತೆ ಅದು ನಾವು ತಿಳ್ಕೊಂಡಾಗ ಅದ್ರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಮಾಡಿ ಅದನ್ನ ಅಲ್ಲಿ ಇಡಬೇಕಾಗುತ್ತೆ ಅದು ಕಂಟ್ರೋಲ್ ಅಲ್ಲಿ ಬಂದಾಗ ಏನು ಜನ ಅಂತಾರೆ ಸರ್ ಕಂಟ್ರೋಲ್ ಬಂದಿದೆ ನಾವು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿಬಿಟ್ವಿ ಅದೇನು ಅವ್ರ ಪ್ರಕಾರವಾಗಿ ಏನದು ಅವರ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈಗ ಕಂಟ್ರೋಲ್ ಬಂದಿದೆ ನಾವು ಮಾತ್ರ ನಿಲ್ಲಿಸ್ಬಿಟ್ವಿ ಬಟ್ ಅದು ಮೂಲ ಕಾರಣದಿಂದ ಏನು ಶುಗರ್ ಹೈ ಆಗಿರುತ್ತೆ ಅದ್ರ ತೊಂದ್ರೆಯಿಂದ ಶುಗರ್ ಜಾಸ್ತಿ ಆಗಿರೋದು ನಾವು ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಬಟ್ ಅದು ಅಂಡರ್ ಫಾಲೋಅಪ್ ಯಾರೋ ಒಬ್ರು ಟ್ರೀಟ್ಮೆಂಟ್ ಮಾಡ್ತಿರೋ ಡಾಕ್ಟರ್ ಇನ್ನ ನೋಡಿ ನೋಡಿ ಡೋಸ್ ಕಮ್ಮಿ ಮಾಡಿ ಅದು ಏನೋ ಅರ್ಧ ಇದೆಯಾ ಅಂತ ನೋಡ್ಕೊಂಡು ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಕೆಲವೊಂದು ಜನರಲ್ಲಿ ಏನಿರುತ್ತೆ ಅಂದ್ರೆ ಶುಗರ್ ಅನ್ನೋದು ನಾವು ಸ್ವೀಟ್ ಜಾಸ್ತಿ ತಿಂದ್ರೆ ಬರುತ್ತೆ ಸಕ್ಕರೆ ಜಾಸ್ತಿ ಅಂದ್ರೆ ಸ್ವೀಟ್ ಇರುವಂತಹ ಪದಾರ್ಥನ ಜಾಸ್ತಿ ತಿಂದ್ರೆ ಬರುತ್ತೆ ಅನ್ನೋದೊಂದು ಮೈಂಡ್ ಅಲ್ಲಿ ಸೊ ಇದು ಶುಗರ್ ಅನ್ನೋದು ನಾವು ಸ್ವೀಟ್ ತಿನ್ನೋದ್ರಿಂದ ಮಾತ್ರನ ಬರುತ್ತೆ ಅಥವಾ ಬೇರೆ ಕಾರಣಗಳಿಂದ ಇದಕ್ಕೆ ತುಂಬಾ ಕಾರಣಗಳಿದೆ ಅದು ಇಟ್ ಬಿ ಹೆರಿಡಿಟ್ರಿ ಅಂತ ಹೇಳ್ತೀವಿ ಇನ್ನೊಂದು ಬೇರೆ ಆರ್ಗನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಶುಗರ್ ಶುಗರ್ ಬಂದಾಗ ನಾವು ಶುಗರ್ ಲಿಮಿಟ್ ಮಾಡ್ತೀವಿ ತಿನ್ನೋದು ಬಟ್ ಶುಗರ್ ತಿನ್ನೋದ್ರಿಂದ ಡಯಾಬಿಟಿಸ್ ಬರುತ್ತೆ ಅಂತ ಇಲ್ಲ ಒಂದು ಬಟ್ ಏನಂದ್ರೆ ಆಲ್ವೇಸ್ ಯು ಶುಡ್ ಲಿಮಿಟ್ ಯೋರ್ ಡಯಟ್ ಇನ್ ಟರ್ಮ್ಸ್ ಆಫ್ ಜಾಸ್ತಿ ಕೆಲವರು ತುಂಬಾ ಶುಗರ್ ತಿಂತಾರೆ ಕೆಲವರು ಎಣ್ಣೆ ಪದಾರ್ಥ ತಿಂತಾರೆ ದಿಸ್ ಇಸ್ ಅಬೌಟ್ ಅವೇರ್ನೆಸ್ ಆಫ್ ಡಯಟ್ ಲಿಮಿಟ್ ಅಲ್ಲಿ ಏನ್ ತಿನ್ಬೇಕು ಅನ್ನೋದು ತುಂಬಾ ಓಕೆ ಸರ್ ಮತ್ತೊಂದು ಪ್ರಶ್ನೆ ಸರ್ ಸರ್ ಈಗ ಸ್ಟ್ರೋಕ್ ಅಂತ ನಾವು ಹೇಳ್ತೀವಿ ಅದು ನಿಜಕ್ಕೆ ಹೇಳ್ಬೇಕಂದ್ರೆ ಹೆಸರು ಕೇಳಿದ್ರೆ ಸಾಕಷ್ಟು ಜನ ಭಯ ಬೀಳ್ತಾರೆ ಒನ್ಸ್ ಏನಾದ್ರೂ ಮನುಷ್ಯನ ದೇಹನ ಆವರ್ಸ್ಕೊಂಡ್ರೆ ತುಂಬಾ ಕಷ್ಟ ಅದ್ರಿಂದ ಮುಕ್ತಿಗೊಳ್ಳೋದು ಅಂತಾನು ಕೂಡ ಅನ್ಕೊಂಡಿದ್ದಾರೆ ಸೊ ಈ ಸ್ಟ್ರೋಕ್ ಅನ್ನೋದು ಅದ್ರ ಒಂದು ಸಿಂಪ್ಟಮ್ಸ್ ಏನು ಅಂಡ್ ಅದಕ್ಕೆ ಯಾವ ರೀತಿ ನಾವು ಫಸ್ಟ್ ಏಡ್ ಅನ್ನೋದಾಗಿರ್ಬೋದು ಅಥವಾ ತುರ್ತು ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಏನಾದ್ರು ಆಗಿರ್ಬೋದು ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಇದು ಸಾಮಾನ್ಯವಾಗಿ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್ ಮತ್ತೆ ಸ್ಮೋಕಿಂಗ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ತುಂಬಾ ಇರೋರಿಗೆ ಮತ್ತೆ ಸ್ಟ್ರೆಸ್ ರಿಲೇಟೆಡ್ ಆಫ್ ಕೋರ್ಸ್ ಇದೆ ಅಪಾರ್ಟ್ ಫ್ರಮ್ ದಟ್ ಏನಾದರೂ ಸರ್ಕ್ಯುಲೇಷನ್ ಪ್ರಾಬ್ಲಮ್ ತೊಂದರೆ ಇದ್ದಾಗ ಇದು ಸ್ಟ್ರೋಕ್ ಸ್ಟ್ರೋಕ್ ಆದಾಗ ಏನು ನಾವು ಸಿಂಪ್ಟಮ್ಸ್ ನೋಡ್ತೀವಿ ಅದು ತಿಳುವಳಿಕೆ ಇರೋದು ತುಂಬಾ ಇಂಪಾರ್ಟೆಂಟ್ ಜನಕ್ಕೆ ಯಾಕೆಂದ್ರೆ ಇನ್ ಬಗ್ಗೆ ತಿಳಿಸ್ಲಿಕ್ಕೆ ಏನಿದೆ ಅಂದ್ರೆ ಸ್ಟ್ರೋಕ್ ಆದಾಗ ನೀವು ಎಷ್ಟು ಬೇಗ ವಿತ್ ಇನ್ ತ್ರೀ ಅವರ್ಸ್ ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ನಮ್ದು ಸ್ಟ್ರೋಕ್ ಸೆಂಟರ್ ನಾವು ಸ್ಟ್ರೋಕ್ ಟ್ರೀಟ್ಮೆಂಟ್ ಮಾಡ್ತೀವಿ ಸ್ಟ್ರೋಕ್ ಆದಾಗ ನೀವು ಮೂರು ಗಂಟೆ ಸ್ಟ್ರೋಕ್ ಆಗಿದ್ದ ಒಂದು ಮೂರು ಗಂಟೆಗಳ ಒಳಗೆ ಕರ್ಕೊಂಡು ಬಂದಾಗ ಸ್ಟ್ರೋಕ್ ನಿಂದ ಆಗುವ ಪರಿಣಾಮ ಏನು ಈ ಪ್ಯಾರಾಲಿಸ್ ವೀಕ್ನೆಸ್ ಇರುತ್ತಲ್ಲ ಅದನ್ನ ಕಮ್ಮಿ ಅಥವಾ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಮಾಡುವ ಒಂದು ಸಂಭವ ಇರುತ್ತೆ ಅಥವಾ ಅದನ್ನ ಆದಷ್ಟು ನಾವು ತಡೆಗಟ್ಟೋದು ಏನು ವೀಕ್ನೆಸ್ ಲೆಫ್ಟ್ ಸೈಡ್ ಸ್ಟ್ರೋಕಿನ ಒಂದು ಮೂಲಗಳು ತಿಳಿಸಿವಿ ಒಂದು ಬಾಯಿ ತೊದ್ಲೋದು ಇದು ಒಂದು ಮತ್ತೆ ಏನು ತಲೆ ನೋವು ತಲೆ ಸುತ್ತು ಆಯ್ತಾ ಮತ್ತೆ ಜ್ಞಾನ ತಪ್ಪುವುದು ಅದು ಬಿಟ್ರೆ ಕೈ ಕಾಲು ಒಂದು ಕಡೆ ಅಥವಾ ಎರಡು ಕಡೆ ನಿಶಕ್ತಿ ಆಯ್ತಾ ಆಮೇಲೆ ಫಿಟ್ಸ್ ಆಗುವುದು ಇದೆಲ್ಲ ಒಂದು ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ಈ ಸ್ಟ್ರೋಕ್ ಯಾವುದೇ ಒಂದು 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 ಕಡೆ ವೀಕ್ನೆಸ್ ಇರಲಿ ಬಾಯಿ ಮಾತಾಡೋದು ತೊದ್ಲೋದಿರ್ಲಿ ಅಥವಾ ಜ್ಞಾನ ತಪ್ಪಿರೋದಿರ್ಲಿ ಅಲ್ವಾ ಅಥವಾ ಒಂದ್ ಕಡೆ ಮುಚ್ಕೊಳ್ಳೋದು ಈ ತರದ ಏನು ಒಂದು ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಮಿಡಿಯೇಟ್ ಇಮಿಡಿಯೇಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿವಿ ಬಾಯಿಂದ ಏನು ನೀರ್ ಕೊಡಬೇಡಿ ಆದಷ್ಟು ಬೇಗ ಆದ್ರೆ ನೀವು ಆಂಬುಲೆನ್ಸ್ ಕರ್ಕೊಳ್ಬಹುದು ಬಟ್ ವಿತ್ ಇನ್ ತ್ರೀ ಅವರ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಲ್ಲಿ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಅಲ್ಲಿ ಎಂತ ಸ್ಟ್ರೋಕ್ ಇದೆ ರಕ್ತಸ್ರಾವ ಆಗಿದೆಯಾ ಅಥವಾ ಬ್ಲಾಕ್ ಆಗಿದೆಯಾ ತಿಳ್ಕೊಂಡು ಅದರ ಪ್ರಕಾರವಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಇನ್ನೊಂದು ಅದರಿಂದ ಆಗುವ ಪರಿಣಾಮಗಳು ಕಮ್ಮಿ ಲೈಕ್ ಅಲ್ಲಿ ಥ್ರೀ ಅವರ್ಸ್ ಅಲ್ಲಿ ವಿತ್ ಇನ್ ತ್ರೀ ಅವರ್ಸ್ ಅಂದ್ರೆ ಅಂತ ಹೇಳ್ತೀವಿ ತ್ರೀ ಅವರ್ಸ್ ಕಟ್ ಆಫ್ ವಿಂಡೋ ಪೀರಿಯಡ್ ಅಂತ ಏನ್ ತಿಳಿಸ್ತೀವಿ ಬಟ್ ಆದಷ್ಟು ಬೇಗ ಕರ್ಕೊಂಡು ಬಂದಲ್ಲಿ ಅದು ಏನು ಪರ್ಮನೆಂಟ್ ವೀಕ್ನೆಸ್ ಇರಲಿ ಅದ್ರ ಚಾನ್ಸಸ್ ಕಮ್ಮಿ ವೀಕ್ನೆಸ್ ಆಗೋದು ಜಾಸ್ತಿ ಆಗೋದನ್ನ ನಾವು ತಡಿಬೋದು ತಡಿಬೋದು ಓಕೆ ಸರ್ ನಾನು ಮತ್ತೊಂದು ಪ್ರಶ್ನೆ ಹಾವು ಕಚ್ಚಿದಾಗ ನಾವು ಇವಾಗ ಸಡನ್ಲಿ ಹಾವು ಕಚ್ಚಿದಾಗ ಅಂದ್ರೇ ಹಾವು ಅಂದ್ರೇ ಭಯ ಪಟ್ಕೊಳ್ತೀವಿ ನಾವು ಸೊ ಇನ್ ಕೇಸ್ ಏನಾದರೂ ಸಡನ್ಲಿ ಹಾವು ಕಚ್ಚಿದಾಗ ನಾವು ಏನು ಮಾಡಬೇಕಾಗುತ್ತೆ ಓಕೆ ಹಾವು ಕಚ್ಚಿದಾಗ ಇದು ಯೂಶಲಿ ಆಗೋದು ಹಳ್ಳಿ ಕಡೆ ಹೌದು ಮತ್ತು ಇನ್ನೊಂದು ಹೊಲ ತೋಟ ಹೊಲಾ ತೋಟದಲ್ಲಿ ಕೆಲಸ ಮಾಡೋರು ಅಂಡ್ ಮನೆ ಮುಂದೆ ಈಗ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ ಹಾವಿನ ಒಂದು ತೊಂದರೆ ನಮ್ಗೆ ಬರ್ತಾನೆ ಇರುತ್ತೆ ಹಾವಿನ ಒಂದು ಏನಕ್ಕೆ ಪಾರ್ಕ್ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಹಾವು ಕಚ್ಚಿದಾಗ ಆ ನಾವು ನೋಡೋದು ಏನು ಅಭ್ಯಾಸದಲ್ಲಿದೆ ಆ ಜಾಗದಲ್ಲಿ ಆ ವಿಷಾನ ಎಳ್ದಿ ಇದು ಮಾಡುವುದು ಮತ್ತೆ ಆ ಜಾಗ ಟೈಟ್ ಆಗಿ ಕಟ್ಟೋದು ಬೇರೆ ಏನೋ ಒಂದು ಸುಣ್ಣ ಅಥವಾ ಅರ್ಶಿಣ ಹಾಕಿ ಬೇರೆ ಕಡೆ ಹೋಗಿ ಏನೋ ಟ್ರೀಟ್ಮೆಂಟ್ ಮಾಡಿಸೋದು ನಂತರ ಆಸ್ಪತ್ರೆ ಕರ್ಕೊಂಡು ಬರೋದು ಒಂದು ರೂಢಿಯಲ್ಲಿದೆ ಇದು ಏನಾಗುತ್ತೆ ಎರಡು ತರದ ಹಾವಿನ ವಿಷಯ ಇದು ಒಂದು ನ್ಯೂರಾಲಜಿಕಲ್ ಅಂತೀವಿ ಅಂದ್ರೆ ಒಂದು ಹಾವು ಕಚ್ಚಿದಾಗ ಕಂಪ್ಲೀಟ್ ವೀಕ್ನೆಸ್ ಆಗ್ಬಿಡುತ್ತೆ ಬಾಡಿ ಸರ್ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಮುಂದುವರ್ಸೋಣ ನಮಸ್ತೆ ತಮ್ಮ ಹೆಸರು ನಮಸ್ತೆ ಶ್ರುತಿ ಅಂತ ನಮಸ್ತೆ. ಶ್ರುತಿಯವರೇ ಎಲ್ಲಿಂದ ಕರೆ ಮಾಡ್ತಿದೀರಾ? ಇಂದ ಕೆಆರ್ಪುರದಿಂದ ಶ್ರುತಿಯವರೇ ಡಾಕ್ಟರ್ ಇದ್ದಾರೆ ಮಾತಾಡಿ. ಹಲೋ ನಮಸ್ಕಾರ. ಹಾ ನಮಸ್ಕಾರ ಸರ್. ಹೇಳಿ. ಸರ್ ನಮ್ಮ ವಿಜಯ್ ಒಂದ ನಮ್ಮ ಸಿಸ್ಟರ್ ಆಗಬೇಕು ಅವರಿಗೆ ಪ್ಯಾರಾಲೈಸಿಸ್ ಆಗಿದೆ. ಓಕೆ. ಆಗಿ ಇವಾಗ 3 ಮಂತ್ಸ್ ಆಯ್ತು. ಅದು ಮೆಡಿಸನ್ ತಗೋತಿದಾರೆ ಇವಾಗ ಒಂದ್ ರೈಟ್ ಸೈಡ್ ಫುಲ್ ಆಗಿತ್ತು ಅವರಿಗೆ. ಇವಾಗ ಕಾಲು ಚೆನ್ನಾಗಾಗಿದೆ ಕೈ ಸ್ವಾಧೀನ ಆಗ್ತಾ ಇಲ್ಲ ಅದು ಏನ್ ಮಾಡ್ಬೇಕು ಈಗ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಮೆಡಿಸನ್ ನಿಲ್ಸಿಲ್ಲ ಆಯ್ತು ಹಾಗೆ ಅದು ಆಗುತ್ತಾ ಇಲ್ವಾ ಅನ್ನೋದನ್ನ ನಾನು ಖಂಡಿತ ಆಗ್ಲಿ ನೀವು ಕೇಳಿರೋ ಪ್ರಶ್ನೆಗೆ ನಾವು ಏನ್ ಇಷ್ಟ ಇಷ್ಟಪಡ್ತೀವಿ ಅಂದ್ರೆ ಇದು ಏನ್ ಸ್ಟ್ರೋಕ್ ಆಗಿದೆ ಇದರಲ್ಲಿ ವಿಧ ತರದ ತರ ತರದ ಒಂದು ಸ್ಟ್ರೋಕ್ಸ್ ಇರುತ್ತೆ ಅದು ನಾವು ಸ್ಕ್ಯಾನ್ ನೋಡಿದಾಗ ಅದು ಅದು ಹೆಮರೇಜಿಕ್ ಸ್ಟ್ರೋಕ್ ಅಂತೀವಿ ರಕ್ತಸ್ರಾವ ಅಥವಾ ಇಸ್ಕಿಮಿಕ್ ಯಾವುದು ಬ್ಲಾಕ್ ಆಗಿರೋದ್ರಿಂದ ಇದು ಏನಾಗುತ್ತೆ ಎಷ್ಟು ಬ್ರೈನಿಗೆ ಡ್ಯಾಮೇಜ್ ಆಗಿದೆ ಅದ್ರ ಪ್ರಕಾರವಾಗಿ ನಾವು ಇಂಪ್ರೂವ್ಮೆಂಟ್ ನೋಡ್ತೀವಿ ಜಾಸ್ತಿ ಡ್ಯಾಮೇಜ್ ಆಗಿದ್ರೆ ಇಂಪ್ರೂವ್ಮೆಂಟ್ ಆಗೋದು ಟೈಮ್ ತಗೊಳ್ಬಹುದು ಅಥವಾ ಆಗದೆ ಇರ್ಬೋದು ಡ್ಯಾಮೇಜ್ ಜಾಸ್ತಿ ಆಗಿಲ್ಲ ಅಥವಾ ನೀವು ಬೇಗ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿದೀರ ಅಂದ್ರೆ ಅದ್ರ ಪ್ರಕಾರವಾಗಿ ಇಂಪ್ರೂವ್ಮೆಂಟ್ ಹೇಳ್ಬೋದು ಆಮೇಲೆ ಕರ್ಕೊಂಡು ತಕ್ಷಣ ಸ್ವಲ್ಪ ಏನ್ ಮಾಡ್ಬೇಕು ಅಂದ್ರೆ ಫಿಸಿಯೋಥೆರಪಿ ಹೇಳಿರ್ತಾರೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಒಂದು ವೀಕ್ನೆಸ್ ನ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಫಿಸಿಯೋಥೆರಪಿ ತುಂಬಾ ಅಗತ್ಯ ಎಕ್ಸರ್ಸೈಸ್ ಮಾಡಿಸೋದು ಮತ್ತೆ ಅದು ಅವರು ಅವ್ರ ಮೂಲಕವಾಗಿ ಮಾಡಿಸ್ಬೇಕು ಪೇಶೆಂಟ್ ಮೂಲಕವಾಗಿ ಅವ್ರ ಎಫರ್ಟ್ ಹಾಕ್ಬೇಕು ಮತ್ತೆ ರೆಗ್ಯುಲರ್ ಚೆಕ್ಅಪ್ ನ್ಯೂರೋಲಾಜ್ ಅಥವಾ ಕೆಲವು ಪೇಷೆಂಟ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ನೋಡಿದೀವಿ ನಾವು ಕೆಲವರಲ್ಲಿ ವೇಟ್ ಮಾಡಿ ನೋಡಬೇಕಾಗತ್ತೆ ತುಂಬಾ ಜನರಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಇದು ಪೇಷಂಟ್ ಇಂದ ಪೇಷಂಟ್ ಗೆ ವೇರಿ ಆಗುತ್ತೆ ಮತ್ತೆ ಕಂಡೀಷನ್ ಹೆಂಗಿದೆ ಒಬ್ಬರ ಕಂಡೀಷನ್ ಇನ್ನೊಬ್ಬರಿಗೆ ಇರಲ್ಲ ಒಬ್ಬರ ಕಂಡೀಷನ್ ನೋಡ್ಕೊಂಡು ಇನ್ನೊಬ್ರದ್ದು ಹೇಳಲಿಕ್ಕೆ ಆಗಲ್ಲ ಸೊ ಆ ಪೇಷೆಂಟ್ ಯಾವ ರೀತಿಯ ಒಂದು ಮೆದುಳಿನ ತೊಂದರೆ ಆಗಿದೆ ಎಷ್ಟು ಇಂಜುರಿ ಆಗಿದೆ ಅದ್ರ ಪ್ರಕಾರವಾಗಿ ಇಂಪ್ರೂವ್ಮೆಂಟ್ ನೋಡ್ಬೋದು ಮತ್ತೆ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಯಾವುದು ಇಲ್ಲ ನ್ಯೂರಾಲಜಿಲಿ ತುಂಬಾ ತರಹದ ವ್ಯತ್ಯಾಸಗಳಿರುತ್ತೆ ಒಬ್ಬರು ಪೇಷಂಟ್ಗೆ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗ್ ಆಗುತ್ತೆ ಕೆಲವರಿಗೆ ಟೈಮ್ ತಗೊಳುತ್ತೆ ಸೊ ವೈಟ್ ಮಾಡಿ ನೋಡ್ಬೋದಮ್ಮ ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೆ ಯಾವುದಾದ್ರು ನಿಮ್ಮಲ್ಲಿ ಸಂದೇಹವಿದ್ರೆ ಅಥವಾ ಯಾವುದಾದ್ರೂ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಮತ್ತೆ ಕರೆ ಮಾಡಿ ಹಾಗೆ ಕೊಲಂಬಿಯ ಏಷ್ಯಾ ಹೆಬ್ಬಾಳ್ನಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ ಸರ್ ಅಣ್ಣ ನಾವು ಮಾತಾಡ್ತಾ ಇದ್ವಿ ಹಾವು ಕಚ್ಚಿದಾಗ ಏನು ಮಾಡಬೇಕು ಅಂತ ಸರ್ ಅಣ್ಣ ನೀವು ಹೇಳಿದ್ರಿ ಇವಾಗಕ್ಕೆ ಸಾಮಾನ್ಯವಾಗಿ ಅಫ್ಕೋರ್ಸ್ ಹೌದು ಹಾವು ಕಚ್ಚಿದಾಗ ಅದನ್ನ ಬಾಯಿಂದ ಒಂದು ವಿಷನ ತೆಗಿಯೋದಕ್ಕೆ ಟ್ರೈ ಮಾಡ್ತಾರೆ ಇನ್ ಕೇಸ್ ಆ ವಿಷ ಆ ತರ ವಿಷನ ತೆಗಿಯೋದು ಒಳ್ಳೇದಾ ಅಂಡ್ ಅದರಿಂದ ಏನು ಬೇರೆ ರೀತಿ ತೊಂದರೆ ಆಗೋದಿಲ್ವ ವಿಷನ ತೆಗ್ದವ್ರಿಗೆ ವಿಷಯ ತೆಗ್ದವ್ರಿಗೆ ಅದು ರಿಸ್ಕ್ ಇದ್ದೇ ಇರುತ್ತೆ ಇಟ್ಸ್ ದ ಸೈಟ್ ಆಫ್ ಬೈಟ್ ಅಂತೀವಿ ಏನು ಆ ಜಾಗದಲ್ಲಿ ಕಚ್ಚಿರುವಂತಹ ಜಾಗದಲ್ಲಿ ದೆ ಕುಡ್ ಬಿ ಲೋಕಲ್ ಏನು ವಿನೋಮ್ ಅಂತ ಹೇಳ್ತೀವಲ್ಲ ಅದು ಸೊ ಅದು ಡೇಂಜರ್ ಇಟ್ಸ್ ಅಟ್ ರಿಸ್ಕ್ ಒಂದು ಎರಡನೇದೇನಾಗುತ್ತೆ ಹಂಗೆ ಮಾಡಿ ಕಟ್ ಕಚ್ಚಿ ತೆಗಿಯೋದ್ರಿಂದ ಏನು ಉಪ ಉಪಯೋಗ ಆಗಲ್ಲ ಯಾಕೆಂದ್ರೆ ಅದು ರಕ್ತ ಚಲನದಲ್ಲಿ ಆಗ್ಲೇ ಹೋಗಿರುತ್ತೆ ಸೊ ಎರಡ್ ತರದ್ ಇರುತ್ತೆ ಒಂದು ವೀಕ್ನೆಸ್ ಆಗ್ಬಿಡುತ್ತೆ ಬಾಡಿ ಇನ್ನೊಂದು ರಕ್ತದಲ್ಲಿ ವ್ಯತ್ಯಾಸಗಳಾಗಿ ಬ್ಲೀಡಿಂಗ್ ಆಗುತ್ತೆ ಎರಡ್ ತರ ಹಾವಿನ ಒಂದು ವಿಷಯ ಸೊ ನಾವು ಎಷ್ಟು ಬೇಗ ಕರ್ಕೊಂಡ್ ಬರ್ತೀವಿ ಅಷ್ಟು ಬೇಗ ಪೇಷಂಟ್ ನ ಉಸಿರಾಟ ಮತ್ತು ರಕ್ತದ ಏನು ತೊಂದರೆಗಳಿರುತ್ತೆ ಅದನ್ನ ನಾವು ಗುರ್ತಿಸಿ ರಕ್ತ ಪರೀಕ್ಷೆಯಲ್ಲಿ ಗುರ್ತಿಸಿ ಮತ್ತು ಪೇಶಂಟ್ ನೋಡಿ ಗುರ್ತಿಸಿ ಇಮಿಡಿಯೇಟ್ ಚಿಕಿತ್ಸೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಇಂಜೆಕ್ಷನ್ಸ್ ಆ ಏನು ವಿಷ ಇರುತ್ತೆ ಆ ವಿಷಾನ ಆ ನಾವು ಅದ್ರದ ಏನ್ ಎಫೆಕ್ಟ್ ಇರುತ್ತೆ ತಡಗಟ್ಟಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ ಆ ಇಂಜೆಕ್ಷನ್ಸ್ ಕೊಟ್ಟಾಗ ಆ ವಿಷದ ಪರಿಣಾಮ ಕಮ್ಮಿಯಾಗಿ ಪೇಷಂಟ್ ಆರೋಗ್ಯ ಇಂಪ್ರೂವ್ ಆಗಕ್ಕೆ ತುಂಬಾ ಚಾನ್ಸಸ್ ಇದೆ ತುಂಬಾ ಹಾವು ಕಚ್ಚಿರೋ ಕೇಸಸ್ನ ನಾವು ಬದುಕಿಸಿದೀವಿ ಅದಕ್ಕೆ ಏನು ಕಾರಣ ಅಂದ್ರೆ ಇಮಿಡಿಯೆಟ್ ಕರ್ಕೊಂಡ್ ಬಂದಿರೋದ್ ಇಮಿಡಿಯೇಟ್ ಆಗಿ ಅಂದ್ರೆ ಎಷ್ಟು ಸಮಯದೊಳಗೆ ಇವಾಗ ನೀವು ಸ್ಟ್ರೋಕ್ ಗೆ ತ್ರೀ ಅವರ್ಸ್ ಒಳಗಡೆ ಟೋಟಲಿ ತ್ರೀ ಅವರ್ಸ್ ಅದಕ್ಕಿಂತ ಮುಂಚಿತವಾಗಿ ಕರ್ಕೊ ಬರೋದು ತುಂಬಾನೇ ಒಳ್ಳೇದು ಅಂತ ಹೇಳಿದ್ರಿ ಬಿಕಾಸ್ ಏನಕ್ಕೆ ಹಾವಿನ ವಿಷ ಬೇಗ ಮನುಷ್ಯನ ದೇಹನ ಏರುತ್ತೆ ಸೊ ಇನ್ ಕೇಸ್ ಹಾವು ಕಚ್ಚಿದವ್ರಿಗೆ ಎಷ್ಟು ಟೈಮಿಂಗ್ಸ್ ಒಳಗಡೆ ಕರ್ಕೊಂಡು ಹಾವು ಕಚ್ಚಿರೋದಕ್ಕೆ ಎಷ್ಟು ಟೈಮಿಂಗ್ಸ್ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಅದು ಯಾವ ತರದ ಹಾವು ಕಚ್ಚಿದೆ ಕೋಬ್ರಾ ಇರ್ಬೋದು ಕ್ರೈಟ್ ಅಂತ ಒಂದ್ ಹೇಳ್ತೀವಿ ಇಂಥದ್ದು ಕಚ್ಚಿದಾಗ ಎಫೆಕ್ಟ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಆಯ್ತಾ ಇನ್ನೊಂದು ವಿಷಯ ಏನಾಗುತ್ತೆ ಅಂದ್ರೆ ಅವರು ಎಷ್ಟು ಬೇಗ ಕೂಡಲೇ ಕರ್ಕೊಂಡು ಬಂದ್ರೆ ಪ್ರಾಣ ಉಳಿಸೋಕ್ಕೆ ತುಂಬಾ ಸಹಾಯ ಆಗುತ್ತೆ ಮತ್ತೆ ಅದರಲ್ಲಿ ಏನು ಡಿಲೇ ಆಗುತ್ತೆ ಈ ಕಡೆ ಕರ್ಕೊಂಡು ಹೋಗೋದು ಬೇರೆ ಕಡೆ ಮತ್ತೆ ಬೇರೆ ಮಂದ್ ಹಚ್ಚೋದು ಮತ್ತೆ ಟೈಟ್ ಆಗಿ ಕಟ್ಟೋದು ಇವೆಲ್ಲ ಅಭ್ಯಾಸಗಳನ್ನ ಮಾಡಬಾರ್ದು ಅಂತ ಒಂದು ಸಲಹೆ ಓಕೆ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಇಮಿಡಿಯೇಟ್ ಆಗಿ ಎಲ್ಲೋ ನಾವು ಹೊರಗಡೆ ಹೋದಾಗ ಪಾರ್ಕಲ್ಲಿದ್ದಾಗ ಹಾವು ಕಚ್ಚಿದ್ರೆ ಯಾವ ರೀತಿ ಟ್ರೀಟ್ಮೆಂಟನ್ನು ಮಾಡಬೇಕು ಅಂತ ಹೇಳಿದ್ರು ಆದಷ್ಟು ಹತ್ತಿರದಲ್ಲಿರುವಂಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಒಳ್ಳೇದು ಅಂತ ಹೇಳಿದ್ರು ಆ್ಯಂಡ್ ಯಾವಾಗಲೂ ಏನು ಮಾಡ್ತಾರೆ ಅಂದ್ರೆ ಸಡನ್ಲಿ ಸರ್ ಹೇಳಿದಾಗ ಅದು ವಿಷನ ತೆಗಿಯುವಂಥದ್ದು ಅದಕ್ಕೆ ಇನ್ನೇನೋ ಬಟ್ಟೆ ಹಾಕಿ ಸುತ್ತೋ ಅಂಥದ್ದು ಇದನ್ನೆಲ್ಲ ಮಾಡ್ತೀವಿ ಸೊ ಅದು ತಪ್ಪು ಅಂತ ಹೇಳಿದ್ರು ಸರ್ ಆ್ಯಂಡ್ ಮತ್ತೊಂದು ಪ್ರಶ್ನೆ ಸರ್ ಸಾಮಾನ್ಯವಾಗಿ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಯಾವ ರೀತಿ ಎಮರ್ಜೆನ್ಸಿ ಕೇಸ್ಗಳನ್ನ ನೀವು ಹ್ಯಾಂಡ್ಲ್ ಮಾಡ್ತೀರಾ ಸರ್ ನಾವು ಇದು ಎಮರ್ಜೆನ್ಸಿ ಕೊಲಂಬೇಶ ಹೆಬ್ಬಾಳ ಆಗಿರೋದ್ರಿಂದ ಇದು ಹೈವೇಲ್ ಇದೆ ಮತ್ತೆ ಏರ್ಪೋರ್ಟ್ ರೋಡ್ ಅಲ್ಲಿ ನಮ್ಗೆ ತುಂಬಾ ರಸ್ತೆ ಅಪಘಾತಗಳು ಬರ್ತದೆ ನಮ್ದು ಟ್ರಾಮಾ ಟೀಮ್ ಅಂತ ಏನೇ ಹೇಳ್ತೀವಿ ಕಂಪ್ಲೀಟ್ಲಿ ಟ್ರೈನ್ಡ್ ಟ್ರಾಮಾ ಟೀಮ್ ಅಂದ್ರೆ ಈ ಆಕ್ಸಿಡೆಂಟ್ಸ್ನ ಹೆಂಗೆ ಟ್ರೀಟ್ಮೆಂಟ್ ಮಾಡಬೇಕು ವಿತ್ ಆರ್ಥೋಪೆಡಿಕ್ಸ್ ನ್ಯೂರಾಲಜಿ ಅನಸ್ತಿಷ ಎಲ್ಲ ಒಂದು ಕಂಪ್ಲೀಟ್ ಟೀಮ್ ಇದೆ ಟ್ರಾಮಾ ಜಾಸ್ತಿ ನೋಡ್ತೀವಿ ಆಕ್ಸಿಡೆಂಟ್ಸ್ ಮತ್ತೆ ಇದು ಬಿಟ್ರೆ ಹೃದಯಘಾತ ತುಂಬಾ ಬರ್ತಾ ಇದೆ ಹೃದಯಘಾತ ನಮ್ದು ಕ್ಯಾತ್ ಏನು ಶುರು ಆದಾಗಿಂದ ಕಾರ್ಡಿಯಾ ಕ್ಯಾತ್ ಇಲ್ಲಿ ಆಂಜೋಗ್ರಾಮ್ ಆಂಜೊಪ್ಲಾಸ್ಟಿ ಎಲ್ಲ ಆಗ್ತಾ ಇದೆ ಹಂಗಾಗಿ ಆ ತಿಳುವಳಿಕೆ ಪಡೆದು ಜನ ಎದೆನೋ ಬಂದಾಗ ತುಂಬಾ ಜನ ಬಂದು ಇ ಮಾಡಿ ಆ ಹೃದಯಘಾತ ಆಗಿರೋದನ್ನ ಖಾತರಿ ಪಡಿಸ್ಕೊಂಡು ಕಾರ್ಡಿಯಾಕ್ ಕೇಸ್ಗಳು ತುಂಬಾ ಜಾಸ್ತಿ ಆಗಿದೆ ಮತ್ತೆ ತುಂಬಾ ಜೀವಗಳು ಉಳ್ದಿದೆ ಈ ಆಸ್ಪತ್ರೆಯಲ್ಲಿ ಮತ್ತೆ ಅದು ಬಿಟ್ರೆ ಸ್ಟ್ರೋಕ್ ಮೆದಲಿನ ಏನು ಆಘಾತ ತುಂಬಾ ಬಂದಿದೆ ಅದಕ್ಕೆ ಸೂಕ್ತವಾಗಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಎಲ್ಲ ಇದೆ ಅದು ಮಾಡಿಕೊಂಡು ನಾವು ಅದನ್ನ ಕಂಡು ಅದ್ರ ಪ್ರಕಾರವಾಗಿ ನ್ಯೂರಾಲಜಿಸ್ಟ್ ಇದ್ದಾರೆ ನ್ಯೂರೋ ಸರ್ಜನ್ ಇದಾರೆ ಅದ್ರ ಟ್ರೀಟ್ಮೆಂಟ್ ಅದು ಬಿಟ್ರೆ ಸೋಂಕು ರೋಗ ತುಂಬಾ ಜಾಸ್ತಿ ಆಗಿದೆ ಇತ್ತೀಚೆಗೆ ಮತ್ತೆ ಅದು ಬಿಟ್ರೆ ನಮಗೆ ಏನು ಈ ಸರ್ಜಿಕಲ್ ಕೇಸಸ್ ಏನಂತೀವಿ ಕರ್ಲು ಅಥವಾ ಅಪೆಂಡಿಕ್ಸ್ ಮತ್ತೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋದು ವಿ ಹ್ಯಾಂಡಲ್ ಲಾಟ್ ಆಫ್ ಪೇಷಂಟ್ಸ್ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಕಡೆಯಿಂದ ನಾವು ಏನು ನೋಡ್ತಾ ಇದ್ದೀವಿ ದೈನಂದಿನ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡೋದ್ರಲ್ಲಿ ನಮ್ಮ ಅನುಭವದಲ್ಲಿ ಜನ ಮಾಡುವ ಏನು ಅವರ ಹವ್ಯಾಸಗಳಿರ್ಬೋದು ಅಥವಾ ಅವರ ಚಟುವಟಿಕೆಗಳಿರ್ಬೋದು ಅಥವಾ ಅವರ ದೈನಂದಿನ ಒಂದು ರೂಢಿ ಮಾಡ್ಕೊಂಡಿರೋದನ್ನ ನಾವು ಗಮನಿಸಿ ತುಂಬಾ ತಿಳ್ಕೊಂಡಿದೀವಿ ಏನಂತ ಒಂದು ಬಂದು ಆ ತುಂಬಾ ಜನರಲ್ಲಿ ಒಂದು ಈ ಆರೋಗ್ಯದ ಬಗ್ಗೆ ಅಹ್ ತುಂಬಾ ಕಾಳಜಿ ವಹಿಸಲ್ಲ ಏನಂದ್ರೆ ಏನಿಲ್ಲ ನೋಡೋಣ ಈಗ ಸ್ವಲ್ಪ ಜ್ವರ ಬಂದಾಗ ಏನು ಮಾಡೋ ಟ್ರಾವೆಲ್ ಮಾಡೋದು ಅಥವಾ ಹೊರಗಡೆ ನೀರಿನ ಪದಾರ್ಥ ಆಹಾರ ತಗೊಳ್ಳೋದು ಆವಾಗ ಏನಾಗುತ್ತೆ ಸ್ವಲ್ಪ ಇರೋದು ಅದು ಜಾಸ್ತಿ ಆಗುವ ಚಾನ್ಸಸ್ ಅದ್ರಲ್ಲಿ ನಾವು ನೋಡಿದ್ದೇವೆ ನಾವು ಮುಂಚಿತವಾಗ್ಲೇ ಹೇಳಿದಾಗೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಏನು ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಳ್ಳೋದು ಅದನ್ನ ಎರಡ್ ಮೂರ್ ದಿವ್ಸ ತಗೊಳ್ಳೋದು ಜಾಸ್ತಿ ಆಗೋವರೆಗೂ ಕಾಯುತ್ತಾರೆ ಅದು ಒಂದು ಆ ಎರಡನೇದು ಬಂದು ಈ ಮಾದಕ ವಸ್ತುಗಳು ಏನು ಆಲ್ಕೋಹಾಲ್ ಸ್ಮೋಕಿಂಗ್ ಇಂಥದ್ದಿನ ಅಭ್ಯಾಸಗಳಿಂದ ಆಗುವ ಹೃದಯಾಘಾತ ಸ್ಟ್ರೋಕ್ ಇದನ್ನ ತುಂಬಾ ನೋಡ್ತಾ ಇದ್ದೀವಿ ಅದು ತುಂಬಾ ಯಂಗ್ ಪಾಪ್ಯುಲೇಷನ್ ಅಲ್ಲಿ ಅದನ್ನ ಕಮ್ಮಿ ಮಾಡಬೇಕಾಗತ್ತೆ ಆಮೇಲೆ ಅದು ಬಿಟ್ರೆ ಈ ಎಲ್ಡರ್ಲಿ ಪೀಪಲ್ ಅಲ್ಲಿ ಸ್ವಲ್ಪ ತುಂಬಾ ವಯಸ್ಸಾಗಿರೋರು ಮನೆಯಲ್ಲಿ ಜಾರುವಂತ ಒಂದು ಜಾಗದಲ್ಲಿ ನಡೆಯೋದು ಹತ್ತಿ ಇಳಿಯೋದು ಜಾರಿ ಬಿದ್ದು ಮೂಳೆ ಫ್ರಾಕ್ಚರ್ ಆಗಿರೋದು ತುಂಬಾ ನೋಡ್ತಾ ಇದೀವಿ ಅದರಲ್ಲಿ ಸ್ವಲ್ಪ ಮುಂಜಾಗ್ರತೆ ವಹಿಸಬೇಕು ಅಂತ ನಮ್ಮ ಅನಿಸಿಕೆ ಓಕೆ ಸರ್ ಇನ್ ಕೇಸ್ ಏನಾದ್ರು ಒಂದು ವಿಷ ಸೇವಿಸಿದಂತಹ ವ್ಯಕ್ತಿಗೆ ಮೊದಲನೇದಾಗಿ ಯಾವ ಬಗೆಯ ಒಂದು ಟ್ರೀಟ್ಮೆಂಟ್ ವೆರಿ ಇಂಪಾರ್ಟೆಂಟ್ ವಿಷ ಸೇವಿಸಿದಾಗ ಏನಾಗುತ್ತೆ ಈ ವಿಷದ ಪರಿಣಾಮ ಇವು ಈಗ ಯಾರ ಇರ್ಲಿ ವಿಷ ತಗೊಂಡಾಗ ಕೂಡಲೇ ನಮಗ್ ಗೊತ್ತಾಗಲ್ಲ ಅವ್ರು ತಗೊಂಡು ಬಾತ್ಲ ಹಾಕೊಂಡಿರ್ಬೋದು ಅಥವಾ ಆ ರಾತ್ರಿ ತಗೊಂಡು ಬೆಳಿಗ್ಗೆ ನೋಡಿರ್ಬೋದು ಸೊ ತುಂಬಾ ಜನರಲ್ಲಿ ವಿಷ ತಗೊಂಡಿರೋ ಒಂದು ಸಂದರ್ಭದಲ್ಲಿ ನಾವೇನ್ ನೋಡ್ತೀವಿ ಜ್ಞಾನ ಪೂರ್ತಿ ಆಗಿರಲ್ಲ ಆ ಸಮಯದಲ್ಲಿ ನಾವು ಆ ವಿಷ ಏನ್ ತಗೊಂಡಿರ್ಬೋದು ಅನ್ನೋ ಒಂದು ಬಾಟ್ಲ್ ಅಥವಾ ಏನೋ ಅಲ್ಲಿರುವ ಒಂದು ಮೆಡಿಸಿನ್ ಅವೈಲಬಿಲಿಟಿ ಅದನ್ನ ಬರೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ಗೆ ತೋರ್ಸಕ್ಕೆ ಎರಡನೇದು ಬಾಯಿಂದ ನೀರು ಕೊಡಬಾರ್ದು ಅಂತ ವ್ಯಕ್ತಿಗೆ ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ ವಿಷ ತಗೊಂಡಿರೋದು ಇದನ್ನ ತುಂಬಾ ನೋಡಿರೋದು ಸಂದರ್ಭದಲ್ಲಿ ವಿಷ ತಗೊಂಡಿರೋದನ್ನ ವಿಷ ಮೇಲೆ ಏನ್ ಮಾಡ್ತಾರೆ ವಾಮಿಟಿಂಗ್ ಮಾಡ್ಸಕ್ ಮಾಡ್ತಾರೆ ಅವ್ರ ಜ್ಞಾನ ಇರ್ಬೋದು ಅಥವಾ ಜ್ಞಾನ ಇಲ್ದೇ ಇರ್ಬೋದು ವಾಮಿಟ್ ಮಾಡಿದಾಗ ಏನೋ ಮಾಡಿ ವಾಮಿಟ್ ಮಾಡಿಸ್ತಾರೆ ಅವರು ಬೆಡ್ಲ್ ಹಾಕೋದು ವಾಮಿಟ್ ಮಾಡಿಸೋದು ಬಂದ್ ಹೇಳ್ತಾರೆ ಸರ್ ವಾಮಿಟ್ ಎಲ್ಲ ಮಾಡ್ಬಿಟ್ರು ಅದು ತುಂಬಾ ಡೇಂಜರ್ ಅದು ಆಕ್ಚುಲಿ ಅದು ಮಾಡಿದಾಗ ಜ್ಞಾನ ಕಮ್ಮಿ ಇರೋ ಪೇಶೆಂಟ್ ಯಾರೋ ಒಬ್ರು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿರ್ಬೋದು ವೆರಿ ಅನ್ಫಾರ್ಚುನೇಟ್ ತಗೊಂಡಾಗ ಅವ್ರಿಗೆ ಜ್ಞಾನ ಕಮ್ಮಿ ಇರುತ್ತೆ ಒಂದು ಮಂಪ್ರಲ್ಲಿ ಇರ್ತಾರೆ ಆ ವಾಮಿಟ್ ಮಾಡ್ಸಕ್ ಹೋದಾಗ ಅರ್ಧ ಭಾಗ ಅವ್ರಿಗೆ ಬಂದು ಅರ್ಧ ಭಾಗ ಸ್ವಾಸಕೋಶಕ್ಕೆ ಹೋದಾಗ ಪ್ರಾಣ ಹಾನಿ ಆಗೋ ಒಂದು ಸಂದರ್ಭ ತುಂಬಾ ಜಾಸ್ತಿ ಪಾಯ್ಸನಿಂಗ್ ಮತ್ತೆ ಕೆಲವರು ಹೇಳ್ತಾರೆ ಏನೋ ಸರ್ ಒಂದೆರಡು ಒಂದೆರಡು ತಗೊಂಡ್ರು ಒಂದ್ ಮೂರು ಜಾಸ್ತಿ ಇಲ್ಲ ಸರ್ ಅಂತ ಹೇಳ್ತಾರೆ ಅದು ತುಂಬಾ ತಪ್ಪಾಗುತ್ತೆ ಸಾಮಾನ್ಯವಾಗಿ ಕೆಲವೊಬ್ರು ಉಪ್ಪು ನೀರ್ನ ಕುಡಿಸುವಂತ ಉಪ್ಪು ನೀರ್ ಕುಡಿಸೋದು ಅದು ತುಂಬಾ ಡೇಂಜರ್ ಅದೇನಾಗುತ್ತೆ ಅದು ಇಟ್ ವಿಲ್ ಕಾಸ್ ಮೋರ್ ವಾಮಿಟಿಂಗ್ ಅಂಡ್ ಅದು ಲಂಗ್ಸ್ ಹೋಗೋ ಚಾನ್ಸ್ ನಾವು ಆಸ್ಪಿರೇಷನ್ ಅಂತ ಹೇಳ್ತೀವಿ ಆ ಲಂಗ್ಸ್ ಗೆ ಆಸ್ಪಿರೇಟ್ ಆದಾಗ ಉಸಿರಾಟ ತೊಂದರೆ ಇಮಿಡಿಯೇಟ್ ಸ್ಟಾರ್ಟ್ ಆಗಿ ಪ್ರಾಣಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಓಕೆ ವೀಕ್ಷಕರೇ ನೋಡಿದ್ರಿ ಅಲ್ವಾ ನಿಜಕ್ಕೂ ಇವತ್ತಿನ ಹೆಲೋ ಡಾಕ್ಟರ್ ಪ್ರಸಾರ ಕಾರ್ಯಕ್ರಮದಲ್ಲಿ ಇಷ್ಟು ಇಷ್ಟು ದಿನ ನಾವು ತೊಗೊಂಡಿದ್ದಂತಹ ವಿಷಯಕ್ಕೆ ಒಂದು ಕಂಪೇರ್ ಮಾಡಿದ್ರೆ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮನೆಯಲ್ಲಿ ಸಡನ್ನಾಗಿ ನಮ್ಗೆ ಯಾವುದಾದ್ರೂ ರೀತಿಯ ತೊಂದರೆಗಳಾದರೆ ನಾವು ಏನು ಮಾಡಬೇಕು ಇಮಿಡಿಯೇಟಾಗಿ ಅನ್ನುವಂತಹ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಂಡ್ವಿ ಹಾಗೆ ನಾವು ಗೊತ್ತಿಲ್ಲದೆ ಎಷ್ಟೊಂದು ತಪ್ಪುಗಳನ್ನ ಮಾಡ್ತಿದ್ವಿ ಅದರಲ್ಲಿ ಯಾವ ತಪ್ಪು ಯಾವ ಸರಿ ಅನ್ನೋ ವಿಷಯದ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ವಿ ಖಂಡಿತವಾಗ್ಲೂ ಇವತ್ತಿನ ಕಾರ್ಯಕ್ರಮ ನಿಮಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ ಕಾರ್ಯಕ್ರಮದ ಮುಕ್ತಾಯದ ನಾವೀಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಜಕ್ಕೂ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ನಮಗೆ ಗೊತ್ತಿರಲಿಲ್ಲ ಎಷ್ಟೋ ವಿಷಯಗಳು ಹಾವು ಕಚ್ಚಿದಾಗ ಏನು ಮಾಡಬೇಕು ಅಂಡ್ ಇನ್ನೊಬ್ರು ವಿಷ ತಗೊಂಡೋಗಿ ಏನು ಮಾಡಬೇಕು ಇದೆಲ್ಲ ಇಮಿಡಿಯೇಟ್ ಆಗಿ ಯಾವ ರೀತಿಯ ಒಂದು ಟ್ರೀಟ್ಮೆಂಟ್ ನಾವು ತಗೊಳ್ಬೇಕಾಗುತ್ತೆ ಅಂಡ್ ಅಂಡ್ ಎಷ್ಟು ಕಾಲಾವಧಿಯಲ್ಲಿ ನಾವು ಹಾಸ್ಪಿಟಲ್ಗೆ ಪೇಶೆಂಟ್ಗಳನ್ನ ಸೇರಿಸಬೇಕಾಗುತ್ತೆ ಹೀಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ತಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ತುಂಬಾ ಥ್ಯಾಂಕ್ಸ್ ಇದರಿಂದ ಒಬ್ಬರಿಗೆ ಸಹಾಯ ಆಗುತ್ತೆ ಅಂದ್ರೆ ತುಂಬಾ ಒಳ್ಳೆಯದು ಇನ್ನೊಂದು ವಿಷಯ ನಾವು ಕರೆದಾಗ ಏನು ಹೇಳ್ಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವ ಎಮರ್ಜೆನ್ಸಿ ಅಥವಾ ಹಾಸ್ಪಿಟಲ್ ನಂಬರ್ ವಿತ್ ಆಂಬ್ಯುಲೆನ್ಸ್ ನಿಮ್ಮ ಫೋನಲ್ಲಿ ಯಾವಾಗಲೂ ಫೀಡ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಾಕೆಟ್ನಲ್ಲಿ ಯಾವತ್ತು ನಿಮ್ಮ ಐ ಮತ್ತೆ ಮನೆಯ ನಂಬರ್ ಇಟ್ಕೊಂಡು ಓಡಾಡೋಕೆ ನಾವು ವಿನಂತಿ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಬರೋ ಎಷ್ಟೊಂದು ಆಕ್ಸಿಡೆಂಟ್ ಅಲ್ಲಿ ನಮ್ಗೆ ಯಾರು ಒಂದು ಗೊತ್ತಿರಲ್ಲ ಖಂಡಿತವಾಗ್ಲಿ ಒಂದು ತಿಳ್ಕೊಳ್ಳಿ ನಾವು ಯಾವತ್ತೂ ಟ್ರೀಟ್ಮೆಂಟ್ ಮಾಡೋದಲ್ಲಿ ಡಿಲೇ ಮಾಡಕ್ ಹೋಗಲ್ಲ ಇಮಿಡಿಯೇಟ್ ಟ್ರೀಟ್ಮೆಂಟ್ ಶುರು ಮಾಡಿ ಪೇಶೆಂಟ್ ನ ಎಷ್ಟು ರೀತಿ ನಾವು ಮಾಡೋಕಾಗತ್ತೆ ಮಾಡ್ತೀವಿ ಬಟ್ ಅವ್ರ ಮನೆಯವ್ರಿಗೆ ಗೊತ್ತ ಏನು ನಂಬರ್ ಅಥವಾ ಅಡ್ರೆಸ್ ನಮ್ಗೆ ಗೊತ್ತಿದ್ದಾಗ ಅವ್ರಿಗೆ ರೀಚ್ ಮಾಡಿ ನಾವು ಬೇಗ ಹೇಳಿದಾಗ ಅವರು ಸಹಕಾರ ನಮ್ಗೆ ತುಂಬಾ ಅಗತ್ಯ ಮತ್ತು ಅದು ಸಹಾಯ ಮಾಡುತ್ತೆ ಅಂತ ಅನ್ಸುತ್ತೆ ಓಕೆ ವೀಕ್ಷಕರೇ ಕೊನೆಯದಾಗಿ ಒಳ್ಳೆಯ ಸಲಹೆ ಹಾಗೆ ಮಾಹಿತಿಯನ್ನು ಕೂಡ ನೀಡಿದ್ರು ಇವತ್ತಿನ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಹೆಲೋ ಡಾಕ್ಟರ್ ನೇರಪ್ರಸಾರ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಹಂಸ ಟಿ ವಿ ನಮಸ್ತೆ